ನ ಉಪಚಯಾಯ ಸಂಪದ್ಯತೆ ನಚ ಊರ್ಜಸೆ ಸಂಜನಯತಿ. ಸೊ ಹಾಗಾಗಿ ಬಲವನ್ನು ಉತ್ಪತ್ತಿ ಮಾಡೋದಿಲ್ಲ, ಉಪಚಯವನ್ನು ಮಾಡೋದಿಲ್ಲ, ಹಾಗೆ ಓಜಸ್ಸನ್ನು ಕೂಡ ವೃದ್ಧಿ ಮಾಡೋದಿಲ್ಲ. ಸರ್ವೇಶಾಂ ವಾತರೋಗಾಂ ಹೇತುನಾಂ ಕಾರಣ ಕಾರಣತಾಂ ಚ. ಸೊ ಹಾಗಾಗಿ ಇದೇ ಹೀನಮಾತ್ರ ಆಹಾರ ಸರ್ವ ವಾತರೋಗಗಳಿಗೆ ಕಾರಣ ಆಗ್ತದೆ. ಅಥ ಅಮಾತ್ರಾಶನೇ ದೋಷ. ಸೊ ಅಮಾತ್ರದಲ್ಲಿ ದೋಷಗಳನ್ನು, ಅಮಾತ್ರದಲ್ಲಿ ತೆಗೆದುಕೊಂಡಿರುವಂತಹ ಆಹಾರ ದೋಷಗಳನ್ನು ಹೇಳ್ತಾರೆ. ತಚ್ಚ ದ್ವಿಧಂ, ಅದು ಅಮಾತ್ರಾಶನ ಎರಡು ರೀತಿ ಯಾವುದು ಅಂದ್ರೆ ಹೀನಮಾತ್ರ ಅತಿಮಾತ್ರ. ಹೀನಮಾತ್ರ ಮತ್ತು ಅತಿಮಾತ್ರ ಎರಡು ತಾಯಿಪಟ್ಟಿರುತ್ತ ಅಮಾತ್ರ. ಅದರಲ್ಲಿ ತತ್ರ ಹೀನಮಾತ್ರ ಮಾತ್ರಜಾನ್ ದೋಷಾನ್ ಆಹಾರ. ಸೊ ಭೋಜನ ಇದೆ ಬಲಂ ಶಕ್ತಿ ಉಪಚಯ ಪುಷ್ಟಿ ಓಜ ಕಾಂತಿ. ಸೊ ಬಲ ಅಂದ್ರೆ ಶಕ್ತಿ, ಉಪಚಯ ಅಂದ್ರೆ ಪುಷ್ಟಿ, ಓಜ ಅಂದ್ರೆ ಕಾಂತಿ. ಇವನು ಆಯುರ್ವೇದ ಸಾನ ಹೇಳ್ತಕ್ಕಂಥದ್ದು. ಇದು ಇಲ್ಲಿ ಉತ್ಪತ್ತಿ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹೀನಮಾತ್ರ ಆಹಾರದ ಲಕ್ಷಣಗಳನ್ನ ಇಲ್ಲಿ ಹೇಳ್ತಾರೆ. ಸೊ ಮುಂದೆ ಶ್ಲೋಕದಲ್ಲಿ ಅತಿ ಮಾತ್ರ ಆಹಾರದ ಬಗ್ಗೆ ವರ್ಣನೆ. ಅತಿ ಮಾತ್ರಂ ಪುನಃ ಸರ್ವಾನ್ ಆಶು ದೋಷ. ಅತಿ ಮಾತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆಹಾರ ಪುನಃ ಏನಾಗ್ತದೆ ಅಂತಂದ್ರೆ ಸರ್ವಾನ್ ಆಶು ದೋಷ. ಆಶು ಸರ್ವದೋಷ, ಸರ್ವದೋಷಗಳು ಅಂತಂದ್ರೆ ತ್ರಿದೋಷಗಳು, ಎಲ್ಲ ತ್ರಿದೋಷಗಳನ್ನ ಆಶು ಪ್ರಕೋಪ. ಆಶು ಅಂತಂದ್ರೆ ಸೊ ಕ್ವಿಕ್ ಆಗಿ ಅಂತ ಅರ್ಥದ್ದು, ಇಮಿಡಿಯೇಟ್ ಆಗಿ ಅಂತ. ಅತಿ ಮಾತ್ರಂ ಪುನಃ ಸರ್ವಾನ್ ಆಶು ದೋಷಾನ್ ಪ್ರಕೋಪ. ಎಲ್ಲ ದೋಷಗಳನ್ನ ಅತಿ ಮಾತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆಹಾರ ಪ್ರಕೋಪ ಇದೆ, ಪ್ರಕೋಪವನ್ನ ಉತ್ಪತ್ತಿ ಮಾಡ್ತದೆ. ಅತಿ ಮಾತ್ರಂ ತು ಅನಶನಂ ತ್ರೀನಪಿ ದೋಷಾನ್ ಶೀಘ್ರಮೇವ ಪ್ರಕೋಪ. ಅತಿ ಮಾತ್ರ ಆಹಾರ ಶೀಘ್ರವಾಗಿ ಎಲ್ಲ ದೋಷಗಳನ್ನ ಪ್ರಕೋಪ ಮಾಡ್ತದೆ. ಅತಿ ಮಾತ್ರಜಾನ್ ದೋಷಾನ್ ಆಹ ಅತಿ ಮಾತ್ರ. ಹಾಗಾದ್ರೆ ಈ ಆಶು ದೋ ಪ್ರಕೋಪಿತವಾಗಿರ್ತಕ್ಕಂಥ ಸರ್ವದೋಷಗಳು ಮುಂದೆ ಏನ್ ಮಾಡ್ತದೆ, ಹೇಗೆ ಉತ್ಪತ್ತಿ ಆಗ್ತದೆ, ಇದರಿಂದ ಏನಾದ್ರು ವ್ಯಾಧಿ ಆಗ್ತದ, ಅದರ ಲಕ್ಷಣಗಳೇನು, ಅದರ ಚಿಕಿತ್ಸೆ ಏನು, ಅವೆಲ್ಲವುಗಳನ್ನ ಈ ಮುಂದೆ ಹೇಳ್ತಾರೆ. ಪ್ರಕೋಪಿತಾಹ ಚ ತ್ರಯೋ ದೋಷ ಅಲಸಕಾಖ್ಯಂ ವಿಸೂಚಿಕಾಖ್ಯಂ ವಾ ವ್ಯಾಧಿ ಯಥಾ ಕುರು. ಈ ಪ್ರಕೋಪಿತ ಆಶು ಪ್ರಕೋಪಿತವಾಗಿರ್ತಕ್ಕಂಥ ತ್ರಯೋದೋಷಗಳು ಮುಂದೆ ಏನ್ ಮಾಡ್ತವೆ ಅಂತಕ್ಕಂಥ ಪ್ರಶ್ನೆ. ಮುಂದೆ ಏನ್ ಮಾಡ್ತವೆ ಅಂತಂದ್ರೆ ಅಲಸಕಾಖ್ಯಂ ವಿಸೂಚಿಕಾಖ್ಯಂ ವಾ ವ್ಯಾಧಿ ಯಥಾ ಕುರು. ಈ ರೀತಿಯಾಗಿ ವಿಸೂಚಿಕ ಮತ್ತು ಅಲಸಕ ವ್ಯಾಧಿಗಳನ್ನ ಉತ್ಪತ್ತಿ ಮಾಡ್ತದೆ. ತದಾದರ್ಶ ಹೇಗೆ ಉತ್ಪತ್ತಿ ಮಾಡ್ತವೆ ಅನ್ನೋದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಹೇಗೆ ಅಂತಂದ್ರೆ ಪೀಡ್ಯಮಾನ ಹಿ ವಾತಾದ್ಯ ಇಗಪತ್ತೇನ ಕೋಪಿತಾ ಆಮೇನ ಅನ್ನೇನ ದುಷ್ಟೇನ ತದೇವ ಆವಿಷ್ಯ ಕುರುವುದೆ ವಿಷ್ಟಂಬೆಯಂತೋ ಅಲಸಕಂ ಚಾವಯಂತೋ ವಿಸೂಚಿಕಾಂ ಅದರೋತ್ತರ ಮಾರ್ಗ ಅದಂ ಸಹಸಾ ಇವ ಅಧಿಕಾರ. ಸೊ ಪೀಡ್ಯಮಾನ ಹಿ ವಾತಾದ್ಯ ಇಗಪತ್ತೇನ ಕೋಪಿತಾ ತೇನ ಕೋಪಿತಾ ತೇನ ಕೋಪಿತಾ ಅಂತಂದ್ರೆ ಪೀಡ್ಯಮಾನೇನ ಅನ್ನೇನ ಕೋಪಿತಾ ಅಥವಾ ಅವರೋಧದಿಂದಾಗಿ ತೇನ ಕೋಪಿತಾ ಅಜೀರ್ಣೇನ ಆಮೇನ ಕೋಪಿತಾ ದೋಷ. ಸೊ ಅತಿ ಮಾತ್ರ ಆಹಾರದಿಂದ ಕೋಪಿತವಾಗಿರ್ತಕ್ಕಂಥ ತ್ರಿದೋಷಗಳು ಪೀಡ್ಯಮಾನ. ಪೀಡ್ಯಮಾನ ಅಂತಂದ್ರೆ ಅವರೋಧ ಅಂತಕ್ಕಂಥ ಶಬ್ದ. ಸೊ ಅನ್ನದಿಂದ ಏನಾಗ್ತದೆ ಇಲ್ಲಿ ಅಂತಂದ್ರೆ, ಸೊ ತ್ರಿದೋಷಗಳು ಉತ್ಪತ್ತಿ ಆದ್ಮೇಲೆ ಅದು ಒಂದಿನದ ಪ್ರೊಸೆಸ್ ಅಲ್ಲ, ಇದು ಪ್ರತಿ ದಿವಸ ನಡೆಯುವಂತ ಪ್ರೊಸೆಸ್. ಸೊ ಹಾಗಾಗಿ ಪ್ರೀವಿಯಸ್ ಡೇಸ್ ಅಲ್ಲಿ ಏನಾಗ್ತದೆ ಅಂದ್ರೆ ದೋಷಗಳು ಪ್ರಕೋಪಿತ ಆಗ್ತವೆ. ಸೊ ಅದನ್ನ ಅವನು ಅಲಕ್ಷ್ಯ ಮಾಡಿ ಮತ್ತೆ ಅತಿ ಮಾತ್ರದಲ್ಲಿ ಆಹಾರವನ್ನು ಸೇವನೆ ಮಾಡ್ತಾ ಹೋದ್ರೆ ಈ ಆಲ್ರೆಡಿ ಪ್ರಕೋಪಿತವಾಗಿರ್ತಕ್ಕಂಥ ದೋಷಗಳಿಗೆ ಈ ಅತಿ ಮಾತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆಹಾರ ಏನಾಗ್ತದೆ ಅಂತಂದ್ರೆ ಅವರೋಧ ಆಗ್ತದೆ. ಸೊ ಅಲ್ಲಿ ಪೀಡ್ಯಮಾನ ಈ ವಾತಾದ್ಯ ಯುಗಪತ್ತೇನ ಕೋಪಿತ, ಇಮಿಡಿಯೇಟ್ ಆಗಿ ಎಲ್ಲ ದೋಷಗಳು ಅಧಿಕವಾಗಿ ಮತ್ತೆ ಪ್ರಕೋಪ ಆಗ್ತವೆ. ಆಮೇನ ಅನ್ನೇನ ದುಷ್ಟೇನ ತದೇವ ಆವಿಷ್ಯ ಕುರುವುದು. ಆಮೇನ ಅನ್ನೇನ ದುಷ್ಟೇನ, ದುಷ್ಟವಾಗಿರ್ತಕ್ಕಂಥ ಆಮ ಅಣ್ಣ. ದುಷ್ಟವಾಗಿರ್ತಕ್ಕಂಥ ಆಮ ಅಂತಂದ್ರೆ ಏನು? ಸೊ ಆಮನು ಕೂಡ ಸದೋಷವಾಗಿರ್ತದೆ. ಸೊ ಸಾಮಪಿತ್ತ ಸಾಮವಾತ ಸಾಮಕಫ ಸಾಮ ತ್ರಿದೋಷ, ಹಾಗೆ ಆ ಅರ್ಥದಲ್ಲಿ ದುಷ್ಟವಾಗಿರ್ತಕ್ಕಂಥ ಆಮ, ದುಷ್ಟವಾಗಿರ್ತಕ್ಕಂಥ ಅಜೀರ್ಣದಿಂದ ಯುಕ್ತವಾಗಿರ್ತಕ್ಕಂಥ ಅನ್ನ ತದೇವ ಆವಿಷ್ಯ ಕೊಡುವುದು. ಅದೇ ದೋಷಗಳು ಮತ್ತೆ ಏನಾಗ್ತದೆ ಅಂತಂದ್ರೆ ದುಷ್ಟವಾಗಿರ್ತಕ್ಕಂಥ ಅನ್ನ, ದುಷ್ಟವಾಗಿರ್ತಕ್ಕಂಥ ಆಮದ ಜೊತೆಗೇನೆ ಈ ಪ್ರಕೋಪಿತ ಯುಗಪತ್ತಾಗಿ ಅಂದ್ರೆ ಒಮ್ಮೆಲೆ ಪ್ರಕೋಪಿತವಾಗಿರ್ತಕ್ಕಂಥ ಎಲ್ಲ ದೋಷಗಳು ಆ ಅನ್ನ ಮತ್ತು ಆಮದ ಜೊತೆಗೇನೆ ಮತ್ತೆ ಆವಿಷ್ಯ ಕುರುವುದೇ, ಅದರ ಜೊತೆಗೇನೆ ಮತ್ತೆ ಮಿಕ್ಸ್ ಆಗ್ತದೆ ಕೂತ್ಕೊಳ್ತವೆ. ಸೊ ಈ ಹಾಗಾದ್ರೆ ಇಲ್ಲಿ ಕಾಂಬಿನೇಷನ್ ಏನಾಯ್ತು, ಈಗ ದುಷ್ಟವಾಗಿರ್ತಕ್ಕಂಥ ಆಮ, ದುಷ್ಟವಾಗಿರ್ತಕ್ಕಂಥ ಅನ್ನ ಮತ್ತು ತ್ರಿದೋಷಗಳು, ಪ್ರಕೋಪಿತವಾಗಿರ್ತಕ್ಕಂಥ ದೋಷಗಳು. ಸೊ ಕಾಂಬಿನೇಷನ್ ಆಫ್ ಆಮ ಅನ್ನ ಅಂಡ್ ದೋಷ. ಸೊ ಮುಂದೆ ಏನಾಗ್ತದೆ, ವಿಷ್ಟಂಬಯಂತಿ ಅಲಸಕಂ ಚಾವಯಂತೆ ವಿಶೇಷ. ಸೊ ಆಮ ಅನ್ನ ದೋಷ ಇವೆಲ್ಲವುಗಳು ಒಂದು ಯೂನಿಟ್ ಅಂತ ಕೆಲಸ ಮಾಡ್ತವೆ. ಸೊ ಇಟ್ ಇಸ್ ನಾಟ್ ಡಿಫರೆಂಟ್, ಇಸ್ ಆಮ ಬೇರೆ ಇಲ್ಲಿ, ಅನ್ನ ಬೇರೆ, ದೋಷಗಳು ಬೇರೆ ಅಂತ ಕನ್ಸಿಡರ್ ಮಾಡ್ತವೆ. ಸೊ ಇವು ಮೂರು ಸೇರ್ಬಿಟ್ಟನೆ ಇಲ್ಲಿ. ಸೊ ದೇ ವರ್ಕ್ ಲೈಕ್ ಎ ಯೂನಿಟ್. ಆ
ಆ ಹೇಗೆ ಕೆಲಸ ಮಾಡ್ತವೆ ಮುಂದೆ ಅಂತಂದ್ರೆ ವಿಷ್ಟಂಬಯಂತಿ ಚಾವ. ವಿಷ್ಟಂಬಯಂತಿ ಅಂತಂದ್ರೆ ಅವು ಒಂದೆಡನೆ ಕುತ್ಕೊಳ್ಬಹುದು ಶರೀರದಲ್ಲಿ ಹೊರಗಡೆ ಹೋಗ್ತಾನೆ, ಇನ್ನೊಂದು ಶರೀರದಿಂದ ಹೊರಗಡೆ ಹೋಗ್ಬೋದು, ಎರಡರಲ್ಲಿ ಒಂದ್ ಮಾಡ್ಬೋದು. ಸೊ ಸೋತ ದೃಷ್ಟಿಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಎರಡು, ಒಂದು ಏನು ಅಂತಂದ್ರೆ ಸಂಘ ಮತ್ತು ಅತಿಪ್ರವೃತ್ತಿ. ಸಂಘ ಮತ್ತು ಅತಿ ಪ್ರವೃತ್ತಿ ಮೊದಲನೇ ಎರಡು ಸೋತ ದೃಷ್ಟಿ ಲಕ್ಷಣಗಳು. ಒಂದು ಸಂಘ ವಿಷ್ಟಂಬಯಂತಿ, ಆ ದೋಷಗಳು ಏನಾಗ್ಬೋದು ಅಂತಂದ್ರೆ ಅಲ್ಲಿ ಸ್ತಂಭನ ಆಗ್ಬೋದು, ಶಲ್ಯವತ್ ಸ್ತಂಭಯತಿ, ಚಾವಯಂತೋ. ಸೊ ಅತಿ ಪ್ರವೃತ್ತಿಯಾಗಿ ಎಲ್ಲೆಲ್ಲಿ ಅದಕ್ಕೆ ಮಾರ್ಗ ಸಿಗ್ಬೋದು ಅಲ್ಲಲ್ಲಿ ಹೋಗ್ಬೋದು. ಸೊ ದೋಷಗಳು ಎರಡು ರೀತಿ ಪ್ರವೃತ್ತಿ ಆಗ್ತದೆ ಇಲ್ಲಿ. ಒಂದು ಅದೇ ಸ್ಥಾನದಲ್ಲಿ ಉಳ್ಕೊಳ್ತವೆ, ಎಲ್ಲಿನೂ ಹೋಗೋದಿಲ್ಲ, ವಿಷ್ಟಂಬನ ಆಗಿ. ಇನ್ನೊಂದು ಆ ದೋಷಗಳು ಆಮ ಮತ್ತು ಅನ್ನ ಏನಾಗ್ತದೆ ಅಂದ್ರೆ ಚಾವಯಂತಿ, ಚವನ ಅಂದ್ರೆ ಮೂಮೆಂಟ್ ಆಗಿ ಊರ್ಧ್ವ ಮಾರ್ಗದಿಂದನೇ ಆಗಿರ್ಬೋದು, ಅದರ ಮಾರ್ಗದಿಂದನೇ ಆಗಿರ್ಬೋದು, ಅಥವಾ ವೇರ್ ಎವರ್ ಪಾಸಿಬಲ್ ದೆ ಸ್ಟಾರ್ಟ್ ಟು ಮೂವ್. ವಿಷ್ಟಂಬಯಂತೋ ವಲಸಕಂ ಚಾವಯಂತೋ ಸೂಚಕ. ಸೊ ವಿಷ್ಟಂಬನ ಆದ್ರೆ ದೋಷಗಳು, ಅದಕ್ಕೆ ನಾವು ವಲಸಕ ಅಂತ ಕರಿತೀವಿ. ಚವನ ಆದ್ರೆ ಅಂದ್ರೆ ಮೂಮೆಂಟ್ ಇದ್ರೆ, ಆ ದೋಷಗಳಲ್ಲಿ ಮೊಮೆಂಟಮ್ ಇದ್ರೆ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ವಿಸೂಚಕ ಅಂತ ಕರಿತೀವಿ. ಸೊ ಇಲ್ಲಿ ಚರಕರು ಇದಕ್ಕೆ ಆಮ ರೋಗ ಅನ್ನೋದಕ್ಕಿಂತನೂ ಆಮ ಪ್ರದೋಷ ಅನ್ನೋ ಶಬ್ದಗಳನ್ನ ಬಳಕೆ ಮಾಡಿದ. ಆಮ ಪ್ರದೋಷ, ಪ್ರದೋಷ ಅಂದ್ರೆ ಪ್ರಕರ್ಷೇನ ದೋಷ. ಪ್ರಕರ್ಷ ಅಂದ್ರೆ ಜಾಸ್ತಿಯಾಗಿ ಉತ್ಪತ್ತಿಯಾಗಿರ್ತಕ್ಕಂಥ ದೋಷ, ಅದಕ್ಕೆ ನಾವು ಪ್ರಕರ್ಷೇನ ದೋಷ ಪ್ರದೋಷ. ಸೊ ಆಮ ದೋಷಗಳು ಪ್ರಕರ್ಷವಾಗಿ ಜಾಸ್ತಿಯಾಗಿ ವೃದ್ಧಿ ಆದ್ರೆ ಎರಡು ರೀತಿಯಲ್ಲಿ ವ್ಯಾಧಿ ಉತ್ಪತ್ತಿ ಮಾಡ್ಬೋದು. ಏನು ಅಂತಂದ್ರೆ, ಒಂದು ಆಮ ದೋಷಗಳು ಶರೀರದಲ್ಲೇನೆ ಉಳ್ಕೊಂಡು ಶರೀರದಿಂದ ಹೊರಗಡೆ ಹೋಗ್ದೇನೆ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡ್ಬೋದು, ಅಥವಾ ಶರೀರದಿಂದ ಅತಿಯಾಗಿ ಹೋಗಿ ಅದರ ಜೊತೆಗೆನೆ ಶರೀರದಲ್ಲಿ ಇರ್ತಕ್ಕಂಥ ಧಾತುವಾದಿಗಳನ್ನ ತೆಗೆದುಕೊಂಡು ಹೋಗಿ ಶರೀರಕ್ಕೆ ಒಂದು ತರದಾಗಿರ್ತಕ್ಕಂಥ ತೊಂದರೆಯನ್ನು ಉತ್ಪತ್ತಿ ಮಾಡ್ಬೋದು. ಹಾಗಾಗಿ ಆಮ ದೋಷಗಳು ಎರಡು ರೀತಿಯಿಂದ ಶರೀರಕ್ಕೆ ತೊಂದರೆಗಳನ್ನು ಕೊಡ್ತವೆ. ಒಂದು ಅಂತಂದ್ರೆ ಶರೀರದಲ್ಲೇ ಉಳ್ಕೊಂಡು ಡ್ಯಾಮೇಜ್ ಮಾಡ್ತಾರೆ, ಶರೀರದಿಂದ ಹೊರಗಡೆ ಹೋಗಿ ಅದರ ಜೊತೆಗೆನೆ ಬೇರೆ ಧಾತುಗಳನ್ನು ಕೂಡ ಹೊರಗಡೆ ತೆಗೆದುಕೊಂಡು ಹೋಗಿ ತೊಂದರೆ. ಹೇಗೆ ಅಂತಂದ್ರೆ, ಈಗ ನಾವು ಊರು ಸ್ತಂಭ ಇದೆ, ಹಾಗೇನೆ ಗ್ರಹಣಿ ಇದೆ, ಅತಿಸಾರ ಇದೆ, ಚರ್ದಿ ಇದೆ. ಸೊ ಚರ್ದಿ ಮತ್ತು ಅತಿಸಾರದಲ್ಲಿ ಏನಾಗ್ತದೆ, ಆಮದೋಷಗಳು ಅದರಲ್ಲಿ ಗಮನ ಇರ್ತದೆ, ಅಂದ್ರೆ ಚವನ ಇರ್ತದೆ, ಹಾಗಾಗಿ ಹೊರಗಡೆ ಹೋಗ್ತದೆ. ಆದ್ರೆ ಈ ಉರುಸ್ತಂಭಾದಿದ ರೋಗಗಳಲ್ಲಿ ಏನಾಗ್ತದೆ ಅಂತಂದ್ರೆ ಅದರಲ್ಲಿ ಸ್ತಂಭನ ಗುಣ ಇರ್ತದೆ, ಅಂದ್ರೆ ಪಿಚ್ಚಲಾದಿ ಪಿಷ್ಟಾದಿ ಗುಣಗಳು ಇರೋದ್ರಿಂದ ಅದು ಅಲ್ಲೇನೆ ಶರೀರದಲ್ಲಿ ಉಳ್ಕೊಳ್ತದೆ. ಹಾಗಾಗಿ ಆಮದೋಷಗಳು ಎರಡು ರೀತಿಯಿಂದ ಶರೀರಕ್ಕೆ ಹಾನಿ ಉಂಟು ಮಾಡ್ತವೆ. ಒಂದು ಶರೀರದಲ್ಲಿನೇ ಉಳ್ಕೊಂಡು ಬಿಟ್ಟು ಶಲ್ಯತರ ತೊಂದರೆಗಳನ್ನು ಉಂಟುಮಾಡ್ತದೆ, ಇನ್ನೊಂದು ಶರೀರದಿಂದ ಹೊರಗಡೆ ಹೋಗಿ ತೊಂದರೆಯನ್ನು ಉತ್ಪತ್ತಿ ಮಾಡ್ತದೆ. ಅದರೋತ್ತರ ಮಾರ್ಗ ಬೆಂ ಸಹಸೆಯವ ಅಜಿತಾತ್ಮನ ವಿಸೂಚಿಕಾದ ಲಕ್ಷಣವನ್ನು ಹೇಳ್ತಾರೆ. ಅದರೋತ್ತರ ಮಾರ್ಗ, ಅದ ಮತ್ತು ಉತ್ತರ ಮಾರ್ಗದಿಂದ ಸಹಸ ಅಂದ್ರೆ ಸ್ಪಾಂಟೇನಿಯಸ್ ಆಗಿ, ಅಜಿತಾತ್ಮನ ಸ್ಪಾಂಟೇನಿಯಸ್ ಆಗಿ ಮೂವ್ಮೆಂಟ್ ಆಗ್ತದೆ, ಅದಕ್ಕೆ ನಾವೇನಂತೀವಿ ವಿಸೂಚಿಕ ಅಂತ ಕರಿತೀವಿ. ಮೂಮೆಂಟ್ ಆಗದೇನೆ ಇರೋ ಸ್ಥಳದಲ್ಲೇನೆ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅಲಸಕ ಅಂತ ಕರಿತೀವಿ. ಸೊ ಇದು ಯಾರಲ್ಲಿ ಆಗ್ತದೆ ಅಂತಂದ್ರೆ ಅಜಿತಾತ್ಮನ, ಯಾರು ತಮ್ಮ ಮೇಲೆ ತಮಗೆ ಕಂಟ್ರೋಲ್ ಇಲ್ವೋ, ಅಂದ್ರೆ ತಮ್ಮ ಮೇಲೆ ತಮಗೆ ಕಂಟ್ರೋಲ್ ಇಲ್ದೇನೆ ಅತಿ ಮಾತ್ರದಲ್ಲಿ ಆಹಾರವನ್ನು ಯಾರು ಸೇವಿಸ್ತಾರೋ ಅವರಲ್ಲಿ ಸಹಸ ಸ್ಪಾಂಟೇನಿಯಸ್ ಆಗಿ ಅಥವಾ ಡೆಫಿನೆಟ್ ಆಗಿ ಈ ರೀತಿ ಆಗ್ತದೆ ಅನ್ನೋ ಅರ್ಥದಲ್ಲಿ ಹೇಳಿದೆ. ಸೊ ವ್ಯಾಖ್ಯಾಕಾರ ಏನ್ ಹೇಳ್ತಾರೆ ಇದ್ರ ಮೇಲೆ ಅಂತಂದ್ರೆ, ತೇನ ಅಪಕ್ವೇನ ಅನ್ನೇನ ಆಹಾರೇನ ದುಷ್ಟೇನ ವಾತಾದ್ಯಾಹಿ ಯಸ್ಮಾತ್ ವಿದ್ಯಮಾನ ವಿದ್ಯಮಾನ ಋತಮಾರ್ಗತ್ವ ಅತಏವ ಯುಗಪತ್ ಏಕಕಾಲಂ ಸರ್ವಯೋಗ ಕೋಪಿತಾಹ ತದೇವ ದುಷ್ಟಮನ್ನಂ ಆವಿಶ್ಯ ಆಶ್ರಿತ್ಯ ಅಲಸಂ ಕುರುತು. ಏನಂತಾರೆ, ಪೀಡ್ಯಮಾನ. ಸೊ ತೇನ ಅಪಕ್ವೇನ ಅನ್ನೇನ ಆಹಾರೇನ ದುಷ್ಟೇನ ವಾತಾದ್ಯ, ಅಪಕ್ವ ಆಹಾರದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ವಾತಾದಿ ದೋಷಗಳು ಏನಾಗ್ತವೆ, ಪೀಡ್ಯಮಾನ. ಪೀಡ್ಯಮಾನ ಅಂತಂದ್ರೆ ಆ ಅನ್ನದಿಂದ ಅವರೋಧ ಆಗೋದ್ರಿಂದ, ಮತ್ತೆ ಅನ್ನದಿಂದ ಅವರೋಧ ಆಗೋದ್ರಿಂದ ವೃದ್ಧ ಮಾರ್ಗತ್ವ. ವಿದ್ಯಮಾನ ಅಂದ್ರೆ ಏನು ಅಂದ್ರೆ ವಿಭದ್ಯಮಾನ ವೃದ್ಧ ಮಾರ್ಗತ್ವ. ಅತಯವ ಮತ್ತೆ ಏನಾಗ್ತದೆ ಅಂದ್ರೆ, ಅತಯವ ಯುಗಪತ್ ಏಕಕಾಲಂ ಸರ್ವೈವ ಕೋಪಿತ, ಮತ್ತೆ ದೋಷಗಳು ಅತಿಯಾಗಿ ಪ್ರಕೋಪ ಆಗ್ತವೆ. ಸೊ ಇಟ್ ಈಸ್ ಎ ವಿಸಿಯಸ್ ಸೈಕಲ್. ಹೇಗೆ ಅಂತಂದ್ರೆ, ಅಜೀರ್ಣ ಆಹಾರ ತೆಗೆದುಕೊಳ್ಳೋದ್ರಿಂದ ದೋಷಗಳು ಉತ್ಪತ್ತಿ ಆಗ್ತವೆ, ದೋಷಗಳು ಉತ್ಪತ್ತಿ ಆಗೋದ್ರಿಂದ ಆಮ ಉತ್ಪತ್ತಿ ಆಗ್ತದೆ, ಆಮದಿಂದ ಮತ್ತೆ ಅಗ್ನಿ ಕಡಿಮೆ ಆಗ್ತದೆ, ಅಗ್ನಿ ಕಡಿಮೆ ಆಗೋದ್ರಿಂದ ಜೀರ್ಣ ಜಾಸ್ತಿ ಆಗ್ತದೆ, ಇಟ್ ಇಸ್ ಎ ವಿಸಿಯಸ್ ಸೈಕಲ್. ಸೊ ಹಾಗಾಗಿ ಡೇ ಬೈ ಡೇ ಪ್ರೊಸೆಸ್ ಈಸ್ ಗೋಯಿಂಗ್ ಟು ವರ್ಸ್. ಏಕಕಾಲಂ ಸರ್ವೈವ ಕೋಪಿತಾ ತದೇವ ದುಷ್ಟಮಾವಿಶ್ಯ ದುಷ್ಟಂ ಅನ್ನಮಾವಿಶ್ಯ. ಈ ಸರ್ವಕಾಲದಲ್ಲಿ ಏಕಕಾಲದಲ್ಲಿ ಪ್ರಕೃತವಾಗಿರ್ತಕ್ಕಂಥ ಎಲ್ಲ ದೋಷಗಳು ದುಷ್ಟಂ ಅನ್ನಮಾವಿಶ್ಯ, ದುಷ್ಟವಾಗಿರ್ತಕ್ಕಂಥ ಅನ್ನದ ಜೊತೆಗೆ ಮಿಕ್ಸ್ ಆಗಿ ಆಶ್ರಿತ್ಯ ಅಥವಾ ಮಿಕ್ಸ್ ಆಗಿ ಅಂದ್ರೆ ಆಶ್ರಯ ಪಡೆದುಕೊಂಡು ಅಲಸಕಂ ಕುರುವುದು, ಅಲಸಕವನ್ನು ಉತ್ಪತ್ತಿ ಮಾಡ್ತದೆ ಅಥವಾ ವಿಸೂಚಿಕವನ್ನು ಉತ್ಪತ್ತಿ. ಕಿಂ ಕುರುವತ, ಯಾವ ರೀತಿಯಾಗಿ ಮಾಡ್ತದೆ ಅಂತಂದ್ರೆ, ವಿಷ್ಟಂಬೆಯಂತಹ. ಒಂದು ವಿಷ್ಟಂಬನ ಆಗ್ತಂದ್ರೆ ಅವರಿಂದ ಏನಾಗ್ತದೆ, ಆಮ ಮತ್ತೆ ದೋಷಗಳು ಸ್ರೋತಸ್ಸುಗಳಲ್ಲಿ ಅವರೋಧವನ್ನು ಉತ್ಪತ್ತಿ ಮಾಡ್ತದೆ.
ಆಮೇಲೆ ಕಥಾ ಅದರೋತ್ತರ ಮಾರ್ಗ ರಸ ಏವ ಅನುಚಿತೆ ದೇಶೆ ಕಾಲೆ ಚಾವಯಂತಹ ಊರ್ಧ್ವಮದರ್ಶ ನಿಷ್ಕರ್ಷ. ಇನ್ನೊಂದು ರೀತಿಯಲ್ಲಿ ಏನಂದ್ರೆ ದೇ ವಿಲ್ ಗೆಟ್ ಎ ಮೊಮೆಂಟಮ್ ಇಸ್ ಆಹಾರ ಅಂಡ್ ದೆನ್ ದುಷ್ಟಾನ್ನ ಆಮ ಅಂಡ್ ದೋಷ ದೇ ವಿಲ್ ಗೆಟ್ ಎ ಮೊಮೆಂಟಮ್ ಸಹಸಾ ಇವ ಅನುಚಿತ ದೇಶ ಕಾಲ. ಆ ಮೊಮೆಂಟಮ್ ಹೇಗಿದೆ ಅಂದ್ರೆ ಅನುಚಿತ ದೇಶ ಅನುಚಿತ ಕಾಲ. ಅನುಚಿತ ದೇಶ ಅಂದ್ರೆ ಊರ್ಧ್ವ ಮಾರ್ಗ ನಾಸ ಮುಖ ಮಾರ್ಗ ಇರ್ಬೋದು ಅಥವಾ ಗುದ ಮಾರ್ಗ ಇರ್ಬೋದು. ಈ ಈ ರೀತಿಯಾಗಿ ಅನುಚಿತ ದೇಶದಲ್ಲಿ ಅನುಚಿತ ಕಾಲೆ ಅನುಚಿತ ಕಾಲದಲ್ಲಿ ಚಾವಯಂತಹ ಊರ್ಧ್ವಮದಶ್ಚ ನಿಷ್ಕಾಶ ಊರ್ಧ್ವದ ಮಾರ್ಗದಿಂದ ಹೊರಗಡೆ ಹೋಗ್ತವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ವಿಸೂಚಿಕಾ. ಅಜಿತಾತ್ಮನಃ ಅಂತಂದ್ರೆ ಅಸಂಯತ ಚೇತಸ ಅಸಂಯತ ಅಸಂಯಮಯುಕ್ತವಾಗಿರ್ತಕ್ಕಂಥ ಮನಸ್ಸು. ಪುಂಸೋ ವಿಸೂಚಿಕ ಕೊರತೆ ಅಂಥವರಲ್ಲಿ ವಿಸೂಚಿಕ ಮತ್ತು ಅಲಸಕ ವ್ಯಾಧಿಗಳು ಉತ್ಪತ್ತಿ ಆಗ್ತವೆ ಅನ್ನೋದನ್ನು ಇಲ್ಲಿ ವ್ಯಾಖ್ಯಾಕಾರರು ಹೇಳ್ತಾರೆ. ಅಥ ಪ್ರಸಂಗಾತ್ ಅತಿ ಮಾತ್ರ ಪ್ರಕೋಪಿತ ದೋಷಜಾನಾಂ ದೋಷ ದೋಷಜಾನಾಂ ರೋಗಾನಾಂ ನಿಧಾನ ಚಿಕಿತ್ಸಿತ ಕಥೆ. ಹಾಗಾಗಿ ಪ್ರಸಂಗ ಈ ಪ್ರಸಂಗ ಇರೋದ್ರಿಂದ ಏನಂದ್ರೆ ಅತಿ ಮಾತ್ರದಿಂದ ಆಗಿರ್ತಕ್ಕಂಥ ದೋಷಗಳು ಉತ್ಪತ್ತಿ ಆಗ್ತವೆ ಅಂದ್ರೆ ಅದರಿಂದ ಮುಂದೆ ವ್ಯಾಧಿ ಉತ್ಪತ್ತಿ ಆಗ್ತದೆ. ಆ ವ್ಯಾಧಿಯ ನಿಧಾನ ಮತ್ತು ಅಂದ್ರೆ ಆ ವ್ಯಾಧಿಯನ್ನು ಹೆಂಗ್ ಡಯಾಗ್ನೋಸ್ ಮಾಡ್ಬೇಕು, ನಿಧಾನ ಅಂದ್ರೆ ಹೇತು ಅಂತ ಅರ್ಥ ಅಲ್ಲ, ಆ ವ್ಯಾಧಿಯನ್ನ ಹೇಗೆ ಡಯಾಗ್ನೋಸ್ ಮಾಡ್ಬೇಕು ಮತ್ತು ಅದ್ರ ಚಿಕಿತ್ಸೆ ಏನು ಅನ್ನೋದನ್ನ ಈ ಪ್ರಸಂಗದಲ್ಲಿ ಹೇಳ್ತಾರೆ. ತತ್ರ ವಿಸೂಚಕಾಲಸಕ ಯೋಹೋ ಸಂಪ್ರಾಪ್ತಿ ಆಹ. ಸೊ ವಿಸೂಚಕಾಲಸಕಗಳ ಎರಡೂ ರೋಗಗಳ ಸಂಪ್ರಾಪ್ತಿಯನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪೀಡ್ಯಮಾನಃ ಸಂತೋ ಯುಗಪತ್ ಕೋಪಿತ ಸ್ರೋತೋರೋಧ ಪರಸ್ಪರ ಸಂಘಟನೆಯ ತ್ರಯೋ ಅತಿ ಏಕದೇವ ಕೋಪಂ. ಇಲ್ಲಿ ಪೀಡ್ಯಮಾನ ಅಂದ್ರೆ ಏನು ಅಂದ್ರೆ ಅಲ್ಲಿ ಅವರೋಧ ಆಗ್ತದೆ ಅನ್ನದಿಂದ. ಸೊ ದೋಷಗಳು ದೋಷ ಮತ್ತು ಅನ್ನದ ಮಧ್ಯದಲ್ಲಿ ಸಂಘಟನ ಸಂಘಟನ ಅಂದ್ರೆ ಪರಸ್ಪರ ಒಂಥರ ಇದು ಆಗಿ ಅಲ್ಲಿ ಏನಾಗ್ತದೆ ಅಂದ್ರೆ ಏಕಕಾಲಂ ಸರ್ವ ಏವ ದೋಷ ಪ್ರಕೋಪ. ಏಕಕಾಲದಲ್ಲಿ ಎಲ್ಲ ದೋಷಗಳು ಮತ್ತೆ ಅತಿಯಾಗಿ ಪ್ರಕೋಪ. ತೇನ ಅತಿ ಮಾತ್ರೇನ ಅನ್ಮೋನ. ಅಲ್ಲಿ ಏನಾಗ್ತದೆ ಅತಿ ಮಾತ್ರತ್ವಾದ್ ಏವ ಆಮೇನ ಪಾಕಕಾಲ ಅತಿಕ್ರಮೆ ಅಪಿ ಅಪಕ್ವೇನ. ಅಂದ್ರೆ ಅತಿ ಮಾತ್ರ ಅಂದ್ರೆ ಏನಂದ್ರೆ ಅತಿ ಮಾತ್ರತ್ವಾದ್ ಏವ ಆಮೇನ ಪಾಕಕಾಲಾತಿಕ್ರಮೆ ಅಪಿ ಅಪಕ್ವೇನ. ಪಾಕಕಾಲ ಅತಿಕ್ರಮ ಆದ್ರೂ ಕೂಡ ಅಪಕ್ವ ಆಗಿ ಯಾವುದು ಉಳಿತದೆ ಅದಕ್ಕೆ ನಾವು ಆಮ ಅಂತೀವಿ. ಅದು ಅತಿ ಮಾತ್ರದಿಂದ ಆಗಿರ್ತದೆ. ಅತಏವ ದುಷ್ಟೇನ ಅದು ದುಷ್ಟ ಆಗ್ತದೆ ಅಂದ್ರೆ ವಿಕೃತೇನ ಆಮ ದುಷ್ಟಿ ಆಗ್ತದೆ. ತದೇವ ಆವಿಷ್ಯ ಅದ್ರ ಜೊತೆಗೆ ಆಶ್ರಯ ಪಡಿತದೆ ಯಾವುದು ಅಂತಂದ್ರೆ ಈ ದೋಷಗಳು. ತಥಾವಿಧಂ ಏವಂ ಅನ್ನಂ ಅಧಿಷ್ಠಾಯ ಏವಂ ಭೂತಾಹ ತದೇವ ಅನ್ನಂ ವಿಷ್ಟಂಬಯಂತೋ ಅಲಸಕಂ ಕೂರ್ವತೆ ಚಾವಯಂತಹ ಪುನಃ ವಿಸೂಚಿಕಾಂ ಕಾಭ್ಯಾಂ ಚಾವಯಂತಹ. ಏನನ್ನ ಅಲ್ಲಿ ಚವನ ಮಾಡ್ತದೆ ಅಂತಂದ್ರೆ ಎಲ್ಲಿ ಚವನ ಮಾಡ್ತದೆ ಅಂತಂದ್ರೆ ಅದರ ಉತ್ತರ ಮಾರ್ಗ ಅದೇ ಅದ ಮತ್ತು ಉತ್ತರ ಮಾರ್ಗದಿಂದ ದೋಷಗಳನ್ನ ಆಮವನ್ನ ಆಹಾರವನ್ನ ಚವನ ಮಾಡ್ತದೆ. ಸಹಸಾ ಏವ ಸಹಸಾ ಅಂದ್ರೆ ವೇಗದಿಂದಾಗಿ. ಅಜಿತಾತ್ಮ ಗ್ರಹಣಂ ಅನ್ನ ಲೋಲೋಪಶ್ಯ ಏವ ಅಲಸಕಾದ್ ಉತ್ಪತ್ತಿ ರೀತಿ ಜ್ಞಾಪನ. ಅಜಿತಾತ್ಮನ ಅನ್ನೋ ಶಬ್ದವನ್ನು ಯಾಕೆ ಯೂಸ್ ಮಾಡಿದ್ರು ಅಂತಂದ್ರೆ ಯಾರು ಅನ್ನ ಲೋಲೋಪರು ಇರ್ತಾರೆ ಅತಿ ಮಾತ್ರದಲ್ಲಿ ಆಹಾರವನ್ನ ಸೇವಿಸ್ತಾರೆ ಅಲಸಕಾದ್ ಉತ್ಪತ್ತಿ ರೀತಿ ಜ್ಞಾಪನ. ಅದರಿಂದನೇ ಅಲಸಕಾದಿಗಳು ಉತ್ಪತ್ತಿ ಆಗ್ತವೆ ಅನ್ನೋದನ್ನ ಮೂಲ ಕಾರಣವನ್ನ ಹೇಳ್ತಾರೆ ಅಲಸಕ ಮತ್ತು ವಿಸೂಚಿಕ. ಉಕ್ತಂಚ ಸುಶ್ರುತೇನ ನ ತಾಂ ಪರಿಮಿತ ಆಹಾರ ಲಭಂತೆ ವಿದಿತಾಗಮಃ ಮೂಢಾಃ ತಾಂ ಅಜಿತಾತ್ಮನೋ ಲಭಂತೆ ಕಲುಷಾಶ. ಸೊ ಯಾರು ಮೂಢರಾಗಿ ವಿದಿತ ಆಗಮ ವಿದಿತವಾಗಿರ್ತಕ್ಕಂಥ ಪರಿಮಿತವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದಿಲ್ಲವೋ ಅವರು ಅಜಿತಾತ್ಮನೋ ಲಭಂತೆ ಕಲುಷಾಶ. ಅವರು ತಮ್ಮ ಆಶಯಗಳನ್ನು ಕಲುಷಿತ ಮಾಡ್ಕೊತಾರೆ. ಆಶಯ ಅಂದ್ರೆ ಶರೀರ, ಶರೀರವನ್ನ ಕಲುಷ ಮಾಡ್ಕೊಳ್ತಾರೆ ಅನ್ನೋ ಅರ್ಥದಲ್ಲಿ ಸುಶ್ರುತರು ಹೇಳ್ತಾರೆ. ಸೊ ಹಾಗಾಗಿ ಈ ಸೂತ್ರದಲ್ಲಿ ಅಲಸಕ ಮತ್ತು ವಿಸೂಚಿಕಾದ್ದು ಎರಡು ಸಂಪ್ರಾಪ್ತಿಗಳನ್ನು ಹೇಳ್ತಾರೆ. ಎಲ್ಲಿ ಸ್ತಂಭ ಆಗ್ತದೆ ಅವರೋಧ ಆಗ್ತದೆ ಅಲ್ಲಿ ಶಲ್ಯತ್ವ ಶಲ್ಯ ರೂಪದಲ್ಲಿ ಶರೀರದಲ್ಲಿನೇ ದೋಷಗಳು ಉಳ್ಕೊಳ್ತವೆ. ಅದಕ್ಕೆ ನಾವೇನಂತ ಕರ್ತೀವಿ ಅಲಸಕ ಅಂತ ಕರ್ತೀವಿ. ದೋಷಗಳು ಚವನ ಆಗ್ತವೆ ಅದರೋತ್ತರ ಮಾರ್ಗ ಅನುಚಿತ ಕಾಲೆ ಅನುಚಿತ ದೇಶೆ ಸಹಸಾ ಇದು ಮಾಡೋದ್ರಿಂದ ಅಲ್ಲಿ ವಿಸೂಚಿಕ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತವೆ. ಸೊ ಹಾಗಾಗಿ ದೋಷಗಳು ಎರಡು ರೀತಿ ಇಲ್ಲಿ ತೊಂದರೆಯನ್ನು ಉಂಟುಮಾಡ್ತದೆ. ಸೊ ಅದರ ಸಂಪ್ರಾಪ್ತಿ ಅದರ ಲಕ್ಷಣ ಅಂದ್ರೆ ಡೆಫಿನಿಷನ್ ಅನ್ನ ಈ ಸೂತ್ರದಲ್ಲಿ ಹೇಳಿದ್ದಾರೆ. ಅದನ್ನ ವಿಸ್ತಾರವಾಗಿ ಪ್ರತಿಯೊಂದನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಏತದೇವ ಸವಿಸ್ತರಂ ಆಹ ಪ್ರಯಾತಿ ನೋರ್ಧ್ವಂ ನ ಅದಃ ತಾ ಆಹಾರೋ ನ ಚ ಪಚ್ಯತೆ ಆಮಾಶಯ ಅಲಸೀಭೂತ ತೇನ ಸಹ ಅಲಸಕ ಸ್ಮಿತ. ಪ್ರಯಾತಿ ನ ಊರ್ಧ್ವಂ ನ ಊರ್ಧ್ವಂ ಪ್ರಯಾತಿ ನ ಅದಃ ತದಾಹಾರೋ ನ ಅದಃ ಪ್ರಯಾತಿ ಆಹಾರೋ ನ ಚ ಪಚ್ಯತೆ. ಸೊ
ಅಲಸಕದ ಲಕ್ಷಣವನ್ನು ಹೇಳ್ತಾರೆ ಏನಂದ್ರೆ ನ ಊರ್ಧ್ವಂ ಪ್ರಯಾತಿ ಈ ರೀತಿಯಾಗಿರ್ತಕ್ಕಂತ ಆಮ ದೋಷಗಳು ಹೊರಗಡೆನು ಮೊಮೆಂಟು ದೇ ವಿಲ್ ನಾಟ್ ಗೆಟ್ ದ ಮೊಮೆಂಟಮ್ ಸೊ ದಟ್ ದೇ ವಿಲ್ ಬಿ ಥ್ರೋನ್ ಔಟ್ ಆಫ್ ದಿ ಬಾಡಿ ಶರೀರದಿಂದ ಹೊರಗಡೆನೂ ಹೋಗೋದಿಲ್ಲ ಅಂದ್ರೆ ಊರ್ಧ ಭಾಗದಿಂದನೂ ಹೋಗೋದಿಲ್ಲ ಅಧೋ ಭಾಗದಿಂದನೂ ಹೋಗೋದಿಲ್ಲ ನಚಪಚ್ಯತೆ ಅವು ಪಚನನೂ ಆಗೋದಿಲ್ಲ ಎಷ್ಟು ಪ್ರಮಾಣದಲ್ಲಿ ವೃದ್ಧಿ ಆಗಿದೆ ಅಂದ್ರೆ ಆಮ ದೋಷಗಳು ಪಚನ ಆಗದೆ ಇರುವಷ್ಟು ಪ್ರಮಾಣದಲ್ಲಿ ಅಲ್ಲಿ ಅಗ್ನಿ ಹನನ ಆಗಿದೆ ದೋಷಗಳು ಉತ್ಪತ್ತಿ ನಚಪಚ್ಯತೆ ಏನಾಗ್ತದೆ ಮುಂದೆ ಹಾಕಿದ್ರಿ ಅಂತಂದ್ರೆ ಆಮಾಶಯ ಅಲಸೀಭೂತ ತೇನ ಸೋವರ್ಸ ಆಮಾಶಯ ಅಲಸೀಭೂತ ಅಲಸಿ ಅಂತಂದ್ರೆ ಆಲಸ್ಯಂ ಯಾರು ಗಮನನೇ ಮಾಡೋದಿಲ್ಲ ಆಚೆ ಈಚನೂ ಕೂಡ ಗಮನ ಮಾಡೋಲ್ಲ ಅವ್ರಿಗೆ ಆಲಸ್ಯ ಅಂತ ಕರಿತೀವಿ ಸೊ ಆಲಸ್ಯ ಅನ್ನೋ ಶಬ್ದದಲ್ಲಿ ನಾವು ಪ್ರಾಕ್ಟಿಕಲಿ ಅಂದ್ರೆ ಆಲಸ್ಯರು ಯಾರು ಅಂತಂದ್ರೆ ಯಾರು ತಮ್ಮ ಶರೀರದ ಕ್ರಿಯೆಗಳನ್ನ ಅತಿ ಅಲ್ಪ ಪ್ರಮಾಣದಲ್ಲಿ ಪ್ರಯೋಗ ಮಾಡ್ತಾರೆ ಅದಕ್ಕೆ ನಾವು ಆಲಸ್ಯ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ದೋಷಗಳು ಏನಾಗ್ತವೆ ಅಂದ್ರೆ ಆಚೆ ಈಚೆ ಹೋಗ್ದೇನೆ ಅಲ್ಲಿ ಆಮಾಶಯದಲ್ಲಿನೇ ಉಳ್ಕೊಳ್ತವೆ ಅಲಸೀಭೂತತ್ವೇನ ಅಲಸೀಭೂತ ಅನುಸಾರ ಅಂದ್ರೆ ಅಲಸೀಭೂತದ ಹಾಗೆ ಅಂದ್ರೆ ಆಲಸ್ಯದ ಹಾಗೆ ದೋಷಗಳು ಆಮಾಶಯದಲ್ಲಿನೇ ಉಳ್ಕೊಳ್ತವೆ ತೇನ ಸೊ ಅಲಸಕ ಹಾಗಾಗಿ ಆ ದೋಷಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಅಲಸಕ ಅಂತ ಕರಿತೀವಿ ಊರ್ಧ್ವಂ ಮುಖೇನ ಆಹಾರ ನ ಪ್ರಯಾತಿ ಸೊ ಇಲ್ಲಿ ಅಪಕ್ವವಾಗಿರ್ತಕ್ಕಂಥ ಆಹಾರ ದೋಷ ಆಮ ನ ಪ್ರಯಾತಿ ಊರ್ಧ್ವಂ ಮುಖೇನ ನ ಪ್ರಯಾತಿ ಮುಖದಿಂದನೂ ಹೊರಗಡೆ ಹೋಗೋದಿಲ್ಲ ನ ಅದಸ್ತಾತ್ ಬುಧೇನ ಪ್ರಯಾತಿ ನಚ ಆಹಾರ ಸೊ ಬುಧದಿಂದನೂ ಕೂಡ ದೋಷಗಳು ಹೊರಗಡೆ ಹೋಗೋದಿಲ್ಲ ಮುಖದಿಂದನೂ ಕೂಡ ಹೊರಗಡೆ ಹೋಗೋದಿಲ್ಲ ನ ಚ ಆಹಾರ ಆಹಾರ ಕೂಡ ಇಲ್ಲಿ ಪಚನನೇ ಆಗೋದಿಲ್ಲ ಸೊ ಆಮಾಶಯ ನಾಭಿಸ್ತನಾಂತರಂ ಜಂತೋ ರಾಮಾಶಯಕ್ಕೆ ಆಮಾಶಯದಲ್ಲಿ ಉಳ್ಕೊತೀವಿ ಆಮಾಶಯ ಅಂದ್ರೆ ಏನು ನಾಭಿಸ್ತನಾಂತರಂ ಜಂತೋ ರಾಮಾಶಯಕ್ಕೆ ಸೊ ಹಾಗಾಗಿ ಸೊ ಆಮಾಶಯ ಅಂದ ತಕ್ಷಣ ನಮ್ಮ ಮುಂದ್ಗಡೆ ಏನ್ ಬರ್ತದೆ ಅಂದ್ರೆ ಸ್ಟಮಕ್ ಜೆ ಶೇಪ್ಡ್ ಸ್ಟಮಕ್ ಬರ್ತದೆ ಸೊ ಹಾಗಾಗಿ ಅದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬಾರ್ದು ಸೊ ಏನಂತಂದ್ರೆ ಅದರಂತಂದ್ರೆ ಇಲ್ಲಿ ಅನಾಟಾಮಿಕಲಿ ಸೊ ಚರಕದಲ್ಲಿ ಸೊ ಹಾಗಾಗಿ ಇಲ್ಲಿ ಚರಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಯಾವುದು ಆಮ ಪಕ್ವಾಶಯಾಶ್ರಯಂ ಹಿ ಕೋಷ್ಠ ಆಮ ಮತ್ತು ಪಕ್ವಾಶಯದಿಂದ ಕೋಷ್ಠನ ಎರಡೇ ಪ್ರಕಾರದಲ್ಲಿ ವಿಂಗಡಣೆ ಮಾಡ್ತಾರೆ ಒಂದು ಆಮಾಶಯ ಇನ್ನೊಂದು ಪಕ್ವಾಶಯ ಆಮ ಪಕ್ವಾಶಯಾಶ್ರಯಂ ಹಿ ಕೋಷ್ಠ ಕೋಷ್ಠ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ 18 ಅವಯವಗಳು ಬರ್ತವೆ 14 ಅವಯವಗಳು ಬರ್ತವೆ ಆ ರೀತಿ ವಿಭಜನೆ ಮಾಡಲಿಲ್ಲ ಏನಂತಂದ್ರು ಅಂತಂದ್ರೆ ಆಮ ಪಕ್ವಾಶಯಾಶ್ರಯಂ ಹಿ ಕೋಷ್ಠ ಆಮಾಶಯ ಮತ್ತು ಪಕ್ವಾಶಯ ಎರಡೇ ಸೊ ಹಾಗಾಗಿ ಜೆ ಶೇಪ್ಡ್ ಆಮಾಶಯ ಏನಿದೆ ಅದು ನಮ್ಮ ತಲೆಯಿಂದ ತೆಗೆದುಹಾಕ್ಬೇಕಿದೆ ಸೊ ಹಾಗಾಗಿ ಆಮಾಶಯ ಅಂದ್ರೆ ಏನು ಅಂತಂದ್ರೆ ನಾಭಿ ಸ್ಥಾನಾಂತರಂ ಜಂತೋರ ಆಮಾಶಯ ನಾಭಿ ಅಂಬಲಿಕಸ್ ಎ ಟ್ರಾನ್ಸ್ಫರ್ಸ್ ಲೈನ್ ಇಫ್ ಯು ಡ್ರಾ ಥ್ರೂ ಎನ್ ಅಂಬಲಿಕಸ್ ಅಂಡ್ ಇಫ್ ಯು ಡ್ರಾ ಎ ಟ್ರಾನ್ಸ್ಫರ್ಸ್ ಲೈನ್ ಎಲ್ಲಿ ಅಂತಂದ್ರೆ ಸ್ತನಾಂತರಂ ಸೊ ಅಟ್ ದಿ ಮೆಮೊರಿ ಗ್ಲಾಂಡ್ಸ್ ಅಂಡ್ ಅಟ್ ದಿ ಅಂಬಲಿಕಸ್ ಇಫ್ ಯು ಡ್ರಾ ಎ ಟ್ರಾನ್ಸ್ಫರ್ಸ್ ಲೈನ್ ಇನ್ ದಿ ಮಿಡಲ್ ಆಫ್ ದಟ್ ವಾಟ್ ಎವರ್ ದ ಆರ್ಗನ್ಸ್ ವಾಟ್ ಎವರ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ದೋಸ್ ಆಲ್ ಕಮ್ಸ್ ಅಂಡರ್ ಸೊ ಇವನ್ ಇಟ್ ಮೇ ಬಿ ಎ ಲಿವರ್ ಇಟ್ ಮೇ ಬಿ ಎ ಸ್ಪ್ಲೀನ್ ಇಟ್ ಮೇ ಬಿ ಎ ಸ್ಟಮಕ್ ಇಟ್ ಮೇ ಬಿ ಎ ಅದರ್ ಥಿಂಗ್ಸ್ ಸೊ ದಟ್ ಆಲ್ ವಿಲ್ ಇವನ್ ದ ಸಮ್ ಪಾರ್ಟ್ ಆಫ್ ದಿ ಲಂಗ್ಸ್ ಆಲ್ಸೋ ವಿಲ್ ಕಮ್ ಅಂಡರ್ ಸೊ ಹಾಗಾಗಿ ಇಲ್ಲಿ ಅವಯವ ಆರ್ಗನ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಸೊ ಇಲ್ಲಿ ಏನು ಆಮಾಶಯ ಅಂತ ಶಬ್ದ ಅಂತಂದ್ರೆ ನಾಭಿ ಸ್ಥಾನಾಂತರಂ ಜಂತೋರ ಆಮಾಶಯ ಶಬ್ದ ಆ ರೀತಿಯಾಗಿರ್ತಕ್ಕಂತ ಆಮಾಶಯವನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ತಸ್ಮಿನ್ ಅಲ್ಲಿ ಅಲಸೀಭೂತ ಇವ ಅಲಸೀಭೂತ ಅಲ್ಲಿ ಆಮ ಇದು ಅಲಸೀಭೂತ ಆಗಿ ಉಳ್ಕೊಳ್ತದೆ ಯಥಾ ಅಕರ್ಮಶೀಲ ಪುರುಷೋ ಅಲಸ ಇತ್ತು ಅಕರ್ಮಶೀಲ ಪುರುಷರಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅಲಸಃ ಅಲಸ ಅಂತ ಕರಿತೀವಿ ಅಥವಾ ಆಲಸಿ ಅಂತ ಕರಿತೀವಿ ತಥಾ ಅಪಿ ಆಹಾರ ಅಲಸೀಭೂತ ತಿಷ್ಟ ಅದೇ ರೀತಿಯಾಗಿ ಆಹಾರನ ಕೂಡ ಅಲಸೀಭೂತ ಆಗಿ ಉಳ್ಕೊಳ್ತದೆ ತೇನ ಹೇತುನ ಸ ರೋಗೋ ಅಲಸಃ ಆ ಕಾರಣಕ್ಕಾಗಿ ಈ ರೋಗಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅಲಸಕ ಅಂತ ಕರಿತೀವಿ ಅಲಸಕಂ ನಿರ್ವಕ್ತಿ ಪ್ರಯಾತಿ ತಸ್ಮಾದ್ ಅಸ್ಮಿನ್ ವ್ಯಾಧೌ ಯಸ್ಮಾದ್ ಅಸ್ಮಿನ್ ವ್ಯಾಧೌ ಆಹಾರ ಆಮಾಶಯ ಅಲಸೀಭೂತ ತಸ್ಮಾದ್ ಅಸೌ ಅಲಸಯತಿ ಇತ್ಯಲಸಕ ಅಲಸತ್ವ ನಿಷ್ಕ್ರಿಯತ್ವ ಅಲಸ ಅಂದ್ರೆ ನಿಷ್ಕ್ರಿಯತ್ವ ಅರ್ಥ ಬರ್ತದೆ ತದೇವ ಪ್ರಯಾತಿ ಇತ್ಯಾದಿನ ಸ್ಪಷ್ಟೀಕರಣ ಅದನ್ನೇ ನಾವು ಆ ನಿಷ್ಕ್ರಿಯ ವರ್ಣವನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಂದ್ರೆ ನಿಷ್ಕ್ರಿಯ ಅಂತಂದ್ರೆ ಏನು ಅದು ಮೇಲೇನೂ ಹೋಗೋದಿಲ್ಲ ಕೆಳಗಡೆನೂ ಹೋಗೋದಿಲ್ಲ ಪಚನನೂ ಆಗೋದಿಲ್ಲ ಪಚನ ಅನ್ನೋದ್ರ ಒಂದು ಕ್ರಿಯೆನೆ ಸೊ ಆ ಕ್ರಿಯೆನೂ ಕೂಡ ಇಲ್ಲಿ ಆಗೋದಿಲ್ಲ ಹಾಗಾಗಿ ನಿಷ್ಕ್ರಿಯ ಅನ್ನೋದನ್ನ ಇಲ್ಲಿ ಪ್ರಯಾತಿ ನ ಉರ್ಧ್ವಂ ತದಾಹಾರ ನಿಷ್ಕ್ರಿಯತ್ವವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅಲಸಕದ ಲಕ್ಷಣ ಆದ್ಮೇಲೆ ವಿಶ್ವಚಿಕದ ಲಕ್ಷಣಗಳನ್ನ ಮುಂದೆ ಇಲ್ಲಿ ವರ್ಣನೆ ಕೊಡ್ತಾರೆ ವಿಶ್ವಚಿಕ ನಿರ್ವಚನ ಸೊ ವಿಶ್ವಚಿಕ ಮುಂದೆ
विविधैहि ओदन वेदनोद्भेदैहि वायवादि वृषकोपतः सूची विरीवगात्राणि विद्यते इति सूचितम्। सो विविधैहि वेदन वेदन उद्भेदैहि वायवादि वृषकोपतः, वायवादि अंतंद्रे ಅಲಸಕದಲ್ಲಿನೂ ಆಗ್ಲಿ ಅಥವಾ ವಿಸೂಚಕ ಇವೆರಡು ತ್ರಿದೋಷ ಜನೆ. ಸೊ ಎಲ್ಲದರಲ್ಲಿನೂ ಮೂರು ದೋಷಗಳು ಇರ್ತವೆ, ಎರಡರಲ್ಲಿನೂ ಅಲಸಕದಲ್ಲಿನೂ ಕೂಡ ಮತ್ತೆ ವಿಸೂಚಕದಲ್ಲಿ. ವಿವಿಧೈಹಿ ವೇದನೋದ್ಭೇದೈಹಿ, ವಿವಿಧೈಹಿ ವೇದನ ಉದ್ಭೇದ, ಉದ್ಭೇದ ಅಂದ್ರೆ ಉತ್ಪತ್ತಿ. ಸೊ ವಿವಿಧೈಹಿ ವೇದನ, ವಿವಿಧ ವೇದನಾಗಳು ಉತ್ಪತ್ತಿ ಆಗ್ತವೆ. ವಿವಿಧ ವೇದನಾಗಳು ಅಂದ್ರೆ ವೇದನಾ ಶಬ್ದ ದುಃಖೇನ. ಸೊ ಇಲ್ಲಿ ಶೂಲ ಅನ್ನೋದಕ್ಕೆ ಮಾತ್ರ ವೇದನಾ ಅನ್ನೋದನ್ನ ನಾವು ಅಪ್ಲೈ ಮಾಡ್ಬೋದು. ಇಟ್ ಮೇ ಬಿ ದಾಹ, ಮೂರ್ಛ, ಭೇದ, ಕ್ರೋಧ, ಸೂಚಿ, ಎಲ್ಲ ತರದಾಗಿರ್ತಕ್ಕಂಥ ಸಫರಿಂಗ್ಸ್. ಸೊ ಹಾಗಾಗಿ ವಿವಿಧೈಹಿ ವೇದನ ಉದ್ಭೇದೈಹಿ. ಸೊ ವೇದನಾ ಅಂತಂದ್ರೆ ವಿಸೂಚಕ ಅಂದ್ರೆ ಸೂಚಿ ವೇದನ ಆಗೋದಕ್ಕೆ ನಾವು ವಿಸೂಚಕ ಅಂತ ಕರಿತೀವಿ ಅಂತ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಇಲ್ಲಿ ವಿವಿಧೈಹಿ ವೇದನ ಉದ್ಭೇದೈ, ವಿವಿಧವಾಗಿರ್ತಕ್ಕಂಥ ವೇದನೆಗಳು. ಮುಂದೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರ. ವೇದನಾ ಅಂತಂದ್ರೆ ಏನು? ದುಃಖ ರೂಪೇನ. ಸೊ ದುಃಖ ರೂಪ ಕೇವಲ ನಾವು ಶೂಲದಿಂದ ಆಗಿ ಆಗೋದಿಲ್ಲ. ಸೊ ಇಟ್ ಮೇ ಬಿ ಬಿಕಾಸ್ ಆಫ್ ಅದರ್ ಲಕ್ಷಣ ಆಸ್ತಿ, ಎನಿ ಲಕ್ಷಣ ಆಸ್ತಿ. ಸೊ ವಿವಿಧೈಹಿ ವೇದನೋದ್ಭೇದೈಹಿ ವಾಯುವಾದಿ ವೃಷಕೋಪತಃ. ವೃಷ ಅಂದ್ರೆ ಇಮಿಡಿಯೇಟ್ ಆಗಿ, ಇಮಿಡಿಯೇಟ್ ಆಗಿ ವಾಯುವಾದಿ ತ್ರಿದೋಷಗಳು ಕೋಪ ಆಗೋದ್ರಿಂದ ಇಲ್ಲಿ ವಿವಿಧವಾಗಿರ್ತಕ್ಕಂಥ ವೇದನೆಗಳು ಉತ್ಪತ್ತಿ ಆಗ್ತವೆ. ಸೂಚಿ ಬಿಹಿ ಇವ ಗಾತ್ರಾಣಿ ವಿದ್ಯತೆ ಇದು ಸೂಚಿಕ. ಸೂಚಿ ಬಿಹಿ, ಸೂಚಿ ಬಿಹಿ ಅನ್ನೋದಕ್ಕೆ ಆಯುರ್ವೇದ ರಸಾಯನದಲ್ಲಿ ವಿಶಿಷ್ಟವಾಗಿ ಅರ್ಥವನ್ನು ಕೊಟ್ಟಿದ್ದಾರೆ. ಸೂಚಿ, ಸೂಚಿ ಅಂದ್ರೆ ಸೂಚಯತಿ, ಸೂಚಯತಿ ಅಂತಂದ್ರೆ ಬೇರೆ ಬೇರೆ ಲಕ್ಷಣಗಳನ್ನ ಸೂಚನೆ ಮಾಡ್ತದೆ, ತೋರಿಸಿಕೊಡ್ತದೆ ಅಂತಂದ್ರೆ ಇದರಿಂದ ಬೇರೆ ಬೇರೆ ವ್ಯಾಧಿಗಳು ಉತ್ಪತ್ತಿ ಆಗ್ಬೋದು. ಕೇವಲ ಇದನ್ನ ನಾವು ವಿಸೂಚಕವನ್ನ ಒಂದೇ ವ್ಯಾಧಿ ಅಂತ ಕನ್ಸಿಡರ್ ಮಾಡ್ಬೋದು. ಈ ವಿಸೂಚಕ ಅಂತಕ್ಕಂಥದ್ದು ಏನ್ ಗ್ರೌಂಡ್ ಅಥವಾ ನಾವೇನಂತೀವಿ ಅಂದ್ರೆ ಬೇಸಿಕ್ ಸಂಪ್ರಾಪ್ತಿ, ಈ ಸಂಪ್ರಾಪ್ತಿಯಿಂದ ಸಾಕಷ್ಟು ವ್ಯಾಧಿಗಳು ಉತ್ಪತ್ತಿ ಆಗ್ಬೋದು. ಅದನ್ನ ಸೂಚಿಸಿ ಇವ ಗಾತ್ರ ವಿದ್ಯತೆ ಇದು ಅಂದ್ರೆ ಕೇವಲ ಉದರದಲ್ಲಿ ಅಷ್ಟೇನೆ ಅಲ್ಲ, ಸರ್ವ ಶರೀರದಲ್ಲಿ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಮಾಡಿ. ಸೂಚಿ ಬಿಹಿ ಇವ ಗಾತ್ರಾಣಿ ವಿದ್ಯತೆ. ಸೊ ಗಾತ್ರದಲ್ಲಿ ಬೇರೆ ಬೇರೆ ವೇದನೆಗಳನ್ನ ಸೂಚಿ ಹಾಗೆ ಅಂದ್ರೆ ವೇದನೆಗಳಿಂದ ಹೇಗೆ ನಾವು ತೊಂದರೆ ಕೊಡ್ತೀವಿ, ಸೂಚಿ ಹೇಗೆ ಶರೀರಕ್ಕೆ ತೊಂದರೆ ಕೊಡ್ತೀವಿ ಸೂಚಿದ್ರೆ, ಅದೇ ರೀತಿಯಾಗಿ ಬೇರೆ ಬೇರೆ ವೇದನೆಗಳು ಶರೀರಕ್ಕೆ ದುಃಖವನ್ನ ಕೊಡ್ತವೆ. ಹಾಗಾಗಿ ಇದಕ್ಕೆ ನಾವೇನಂತ ಕೇಳ್ತೀವಿ ಅಂದ್ರೆ ವಿಸೂಚಕ ಅಂತ ಕರಿತೀವಿ. ಸೊ ವ್ಯಾಖ್ಯಾದಲ್ಲಿ ಏನ್ ಹೇಳಿರಂತಂದ್ರೆ ವಾಯುವಾದೀನಾಂ ಪ್ರಿಯಾನಾಂ ಅತ್ಯಂತ ಪ್ರಕೋಪಾತ್ ನಾನಾ ಪ್ರಕಾರ ವೇದನೋದ್ಭೇದಿ ಪೀಡಾ ಉತ್ಪಾದಿ. ಸೊ ವಾಯುವಾದಿಗಳಿಂದ, ತ್ರಿದೋಷಗಳಿಂದ ಪ್ರಿಯಾನಾಂ ಅತ್ಯಂತ ಪ್ರಕೋಪ, ಮೂರು ದೋಷಗಳು ಅತ್ಯಂತ ಪ್ರಕೋಪ ಆಗಿರೋದ್ರಿಂದ ನಾನಾ ಪ್ರಕಾರ ವೇದನೋದ್ಭೇದಿ, ನಾನಾ ಪ್ರಕಾರವಾಗಿರ್ತಕ್ಕಂಥ ವೇದನೆಗಳು ಉತ್ಪತ್ತಿ ಆಗ್ತವೆ. ಸೊ ಪೀಡಾ ಉತ್ಪಾದ, ವೇದನೆ ಅಂತಂದ್ರೆ ಪೀಡಾ ಉತ್ಪಾದ ಉತ್ಪತ್ತಿ ಆಗ್ತದೆ. ಯಸ್ಮಾತ್ ಗಾತ್ರಾನಿ ಸೂಚಿ ಬೀಜ ವಿದ್ಯತಿ ತಸ್ಮಾತ್ ವಿಸೂಚಕ. ಸೊ ಅವು ಸರ್ವ ಗಾತ್ರದ ಸರ್ವ ಶರೀರದಲ್ಲಿ ಆ ಪೀಡಾ ಏನದೆ ಸೂಚಿವತ್ ವೇದನೆಯನ್ನ ಕೊಡ್ತಾ ಇರ್ತವೆ, ಅಂದ್ರೆ ತೊಂದರೆಯನ್ನ ಕೊಡ್ತಾ ಇರ್ತವೆ ಶಾರ್ಪ್ ಆಗಿ. ಸೊ ಹಾಗಾಗಿ ಇದಕ್ಕೆ ನಾವು ಸೂಚಿ ಅಥವಾ ವಿಸೂಚಕ ಉತ್ಪಿಸುತ್ತೆ, ವಿಸೂಚಕ ಅಂತ ಕರಿತೀವಿ. ಸೊ ವಿವಿಧಾನಾಂ ವಿಕಾರಾಣಾಂ ಸೂಚಕ ವಿಸೂಚಕ ಇದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಹೇಗೆ ಅಂದ್ರೆ ವಿವಿಧಾನಾಂ ವಿಕಾರಾಣಾಂ ಸೂಚಕ, ವಿವಿಧವಾಗಿರ್ತಕ್ಕಂಥ ವಿಕಾರಗಳನ್ನ ಸೂಚಿಸ್ತದೆ ಅಂತ ಇದು ಅರ್ಥ. ಸೂಚಿಸ್ತದೆ ಅಂತಂದ್ರೆ ಏನು ಅಂತಂದ್ರೆ ಮುಂದೆ ಹೋಗಿ ಬೇರೆ ಬೇರೆ ವ್ಯಾಧಿಗಳೇ ಆಗ್ಬೋದು. ವಿಸೂಚಕ ಅನ್ನೋದು ಒಂದು ಬೇಸಿಕ್ ಸಂಪ್ರಾಪ್ತಿ, ಆಮದೋಷದ್ದು. ಆಮದೋಷದ ಬೇಸಿಕ್ ಸಂಪ್ರಾಪ್ತಿ ಎರಡು ರೀತಿ ಇಲ್ಲಿ, ಒಂದು ಅಂತಂದ್ರೆ ಅಲಸಕ ರೂಪಿ ಸಂಪ್ರಾಪ್ತಿ, ಇನ್ನೊಂದು ವಿಸೂಚಿಕ ರೂಪಿ ಸಂಪ್ರಾಪ್ತಿ. ಈ ವಿಸೂಚಿಕ ರೂಪಿ ಸಂಪ್ರಾಪ್ತಿ ವಿವಿಧಾನಾಂ ವಿಕಾರಾಣಾಂ ಸೂಚಿಕ ಸೂಚಿಕ. ಸೊ ವಿವಿಧ ವಿಕಾರವನ್ನ ಇಲ್ಲಿ ತೋರಿಸ್ತದೆ ಅದು ವಿಸೂಚಿಕ ಇತ್ತೀಚೆಗೆ. ಹಾಗಾಗಿ ಇದಕ್ಕೆ ನಾವೇನಂತ ಕೇಳ್ತೀವಿ ಅಂದ್ರೆ ವಿಸೂಚಿಕ ಅಂತ ಕರಿತೀವಿ. ವಿಸೂಚಿಕಾಂ ನಿರ್ವಕ್ತಿ ವಿವಿಧೈಹಿ, ವಿವಿಧಂ ಸೂಚಿ ತುಲ್ಯತ್ವಾದ ವಿಸೂಚಿಕ. ವಿವಿಧಂ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ವೇದನೆಯನ್ನು ಕೊಡ್ತದೆ. ಹಾಗಾಗಿ ಇದು ವಿಸೂಚಿಕ ಅಂತ ಕರಿತೀವಿ. ತದೇವ ವಿವಿಧೈಹಿ ಇತ್ಯಾದಿನ ಸ್ಪಷ್ಟೀಕೃತ, ಅದನ್ನೇ ನಾವು ವಿವಿಧೈಹಿ ಅಂತ ಲಕ್ಷಣವನ್ನು ಹೇಳೋದ್ರ ಮುಖಾಂತರ ವಿಸೂಚಿಕದ ಲಕ್ಷಣಗಳನ್ನು ಇಲ್ಲಿ ವಿವರಣೆಯನ್ನು ಕೊಡ್ತಾರೆ. ಸೊ ಹಾಗಾಗಿ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಮೆನಿ ಸಫರಿಂಗ್ಸ್. ಸೊ ವಿಸೂಚಿಕ ಅನ್ನೋದು ಇಟ್ ಇಸ್ ಕಾಂಬಿನೇಷನ್ ಆಫ್ ಮೆನಿ ಸಫರಿಂಗ್ ಸಿಂಪ್ಟಮ್ಸ್. ಸೊ ವಿಚ್ ಕ್ಯಾನ್ ಕಾಸಸ್ ಡಿಫ್ರೆಂಟ್ ಡಿಸೀಸ್ ಬೈ ಇಟ್ಸ್ ಎಕ್ಸ್ಟೆನ್ಷನ್. ಸೊ ವಿಸೂಚಿಕ ಅನ್ನೋದು ಎಕ್ಸ್ಟೆನ್ಷನ್ ಆಗಿ ಬೇರೆ ಬೇರೆ ವ್ಯಾಧಿಗಳನ್ನು ಕೂಡ ಇಲ್ಲಿ ಉತ್ಪತ್ತಿ ಮಾಡ್ಬೋದು ಮುಂದೆ ಹೋಗಿ. ಸೊ ಹಾಗಾಗಿ ವಿಸೂಚಿಕ ಮತ್ತು ಅಲಸಕದ ಲಕ್ಷಣಗಳನ್ನ ಇಲ್ಲಿ ವಿವರಿಸಿತು. ಮುಂದೆ ವಿಸೂಚಿಕದಲ್ಲಿ ಮತ್ತೆ ಅಲಸಕದಲ್ಲಿ ಮೂರು ದೋಷಗಳು ಇರ್ತವೆ. ಸೊ ಡೆಫಿನೇಷನ್ ಹೇಳಿದ ಮುಖಾಂತರ ನಾವು ಕೇವಲ ಅದನ್ನ ಅರ್ಥ ಮಾಡ್ಕೊಳಿಕ್ಕಾಗೋದು, ಅದರ ಜೊತೆಗೆ ವಿಸ್ತಾರವಾಗಿ
ಪ್ರತಿಯೊಂದು ದೋಷಗಳು ಯಾವ್ಯಾವ ಲಕ್ಷಣಗಳನ್ನು ಉತ್ಪತ್ತಿ ಮಾಡುತ್ತದೆ ಅನ್ನೋದನ್ನ ಎಕ್ಸ್ಪ್ಲೇನ್. ತತ್ರ ಶೂಲಭ್ರಮಾಣಾಃ ಕಂಪಸ್ತಂಭಾದಯೋ ಅನಿಲಾತ್ ಪಿತ್ತಾತ್ ಜ್ವರಾತಿಸಾರಾತ್ ಅಂತರ್ದಾಹ ಕೃಟ್ ಪ್ರಳಯಾದಯಃ ಕಫಾತ್ ಚರ್ದಂಗ ಗುರು ಗುರುತ ವಾಕ್ಸಂಗ ಸ್ಟೀವನಾದಯ. ಸೊ ಇಲ್ಲಿ ತ್ರಿದೋಷ ಅಂತ ಹೇಳಿದ್ವಿ, ಅಲಸಕ ಮತ್ತು ವಿಶುಚಕದಲ್ಲಿ ತ್ರಿದೋಷಗಳು ಇರ್ತವೆ. ಆ ತ್ರಿದೋಷಗಳು ಪ್ರತಿಯೊಂದು ದೋಷಗಳು ತಮ್ಮ ತಮ್ಮ ಲಕ್ಷಣಗಳನ್ನು ಇಲ್ಲಿ ಉತ್ಪತ್ತಿ ಮಾಡ್ತವೆ. ಅವು ಯಾವುವು ಅಂತಂದ್ರೆ, ತತ್ರ ಶೂಲ ಭ್ರಮಾನಾಹ ಕಂಪ ಸ್ತಂಭಾದಯೋ ಅನಿಲ. ಆ ವಿಶುಚಕದಲ್ಲಿರ್ತಕ್ಕಂತ ವಾತದಿಂದಾಗಿ ಶೂಲ ಭ್ರಮ ಆನಾಹ ಕಂಪ ಸ್ತಂಭ ಆದಿ ಲಕ್ಷಣಗಳು ಉತ್ಪತ್ತಿ ಆಗ್ತವೆ. ಪಿತ್ತ, ಪಿತ್ತದಿಂದಾಗಿ ಜ್ವರ ಅತಿಸಾರ ಅಂತರ್ದಾಹ ತೃಷ್ಣ ಪ್ರಲಯಾದಯ, ಪ್ರಲಯ ಅಂದ್ರೆ ಮೂರ್ಛಾದಿಗಳು ಉತ್ಪತ್ತಿ. ಕಫ, ಕಫದಿಂದಾಗಿ ಚರ್ದಿ ಅಂಗ ಗುರುತ ವಾಕ್ಸಂಗ ಸ್ಟೀವನಾದಯ. ಸೊ ಹಾಗಾಗಿ ವಿಸೂಚಿಕ ಅಂತಂದ್ರೆ ಕೆಲವೊಂದಿಷ್ಟು ರೀಸೆಂಟ್ ಆಟರ್ಸ್ ಅಥವಾ ಏನ್ ಬರೀತಾರೆ ಅಂತಂದ್ರೆ ಇದು ಕಾಲರ. ಸೊ ಒಮನ್ ಚರ್ದಿ ಮತ್ತು ಅತಿಸಾರ ಇರ್ತದೆ, ಚರ್ದಿ ಮತ್ತು ಅತಿಸಾರ ಇರ್ತದೆ, ಹಾಗಾಗಿ ನಾವು ಇದಕ್ಕೆ ಕಾಲರ ಅಂತ. ಹಾಗಲ್ಲ, ಇದು ಏನಂತಂದ್ರೆ ಕೇವಲ ಊರ್ಧ ಮಾರ್ಗದಿಂದನೇ ದೋಷಗಳು ಹೋಗ್ಬೋದು ಅಥವಾ ಅದೋ ಮಾರ್ಗದಿಂದ ದೋಷಗಳು ಹೋಗ್ಬೋದು. ಎರಡು ಮಾರ್ಗದಿಂದ ದೋಷಗಳು ಹೋಗ್ಲೇಬೇಕು ಅಂತ ಏನು ಅರ್ಥ ಅಲ್ಲ ಇಲ್ಲಿ. ಹಾಗಾಗಿ ಕಫದಿಂದಾಗಿ ಚರ್ದಿ ಉತ್ಪತ್ತಿ ಆಗ್ತದೆ, ಪಿತ್ತದಿಂದಾಗಿ ಅತಿಸಾರ ಉತ್ಪತ್ತಿ. ಹಾಗಾಗಿ ಇದು ಎರಡೂ ಒಮ್ಮೆಲೆ ಬರಬೇಕು ಅಂತ ಏನಿಲ್ಲ, ಅಥವಾ ಎಲ್ಲಾ ಲಕ್ಷಣಗಳಲ್ಲಿ ಹೇಳ್ತಾರಲ್ಲ, ಅಥವಾ ಎಲ್ಲಾ ಲಕ್ಷಣಗಳಲ್ಲಿ ಇರಬೇಕು ಅಂತಾನು ಏನಿಲ್ಲ. ಹಾಗಾಗಿ ಸೊ ಇದನ್ನ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಂತ ಅಪ್ಲೈ ಮಾಡಬಾರ್ದು. ಅದರೋತ್ತರ ಮಾರ್ಗ ಎರಡರಲ್ಲಿನೂ ಕೂಡ ದೋಷಗಳು ಹೋಗೇ ಹೋಗ್ತವೆ ಅನ್ನೋ ಅರ್ಥದಲ್ಲಿ ಬರೋದಿಲ್ಲ ಇಲ್ಲಿ. ಚರ್ದಿನೋ ಕೇವಲ ಚರ್ದಿ ಅಂದ್ರೆ ಒಂದು ಮಾರ್ಗದಿಂದ ಮಾತ್ರ ಹೋಗ್ಬೋದು, ಅದೋ ಮಾರ್ಗದಿಂದ ಅಥವಾ ಅಲ್ಪಾಲ್ಪ ಮಾತ್ರದಲ್ಲಿನೂ ಹೋಗ್ಬೋದು. ಅಂದ್ರೆ ಕಾಂಬಿನೇಷನ್ ಆಫ್ ಅಲಸಕ ಅಂಡ್ ವಿಶೂಚಿಕ. ಅಲ್ಪಾಲ್ಪ ಮಾತ್ರದಲ್ಲಿ ಅಂದ್ರೆ ಪೂರ್ತಿ ದೋಷಗಳು ಹೊರಗಡೆನೂ ಹೋಗ್ತಾ ಇಲ್ಲ ಅಥವಾ ಪೂರ್ತಿ ದೋಷಗಳು ಒಳಗಡೆನೂ ಉಳಿತಾ ಇಲ್ಲ, ಆ ರೀತಿನೂ ಸಂದರ್ಭ ಬರ್ಬಹುದು. ಅವು ಮುಂದೆ ಬರ್ತದೆ, ಅದ್ರ ಬಗ್ಗೆ ವಿವರಣೆ ಬರ್ತದೆ. ಸೊ ಹಾಗಾಗಿ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಲ್ಲ ಅವು. ಅದರ ಉತ್ತರ ಮಾರ್ಗಾಭ್ಯಾಮ್ ಅಂತಂದ್ರೆ ಎಲ್ಲಾ ವಿಸೂಚಿಕ ಕಂಡೀಷನ್ಸ್ ಅಲ್ಲಿ ಎರಡೂ ಮಾರ್ಗದಿಂದ ದೋಷಗಳು ಹೋಗ್ಲೇಬೇಕಂತ ಏನು ಇರೋದಿಲ್ಲ. ಸೊ ಪಿತ್ತದಿಂದಾಗಿ ಪಿತ್ತ ಅತಿವೃದ್ಧಿ ಆದ್ರೆ ಹೋಗ್ಬೋದು, ಕಫದಿಂದ ಅತಿಯಾಗಿ ವೃದ್ಧಿ ಆದ್ರೆ ಚರ್ದಿ ಆಗ್ಬೋದು ಅಥವಾ ಆಗ್ದೇನು ಇರ್ಬೋದು, ಅಥವಾ ಕೇವಲ ಚರ್ದಿ ಇರ್ಬೋದು ಅಥವಾ ಕೇವಲ ಅತಿಸಾರ ಇರ್ಬೋದು ಅಥವಾ ಎರಡೂ ಇರ್ಬೋದು, ಆ ರೀತಿ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಂದು ದೋಷ ತಂತಂದೇ ಆಗಿರತಕ್ಕಂಥ ಪ್ರಭಾವದಿಂದಾಗಿ ಈ ಲಕ್ಷಣಗಳನ್ನ ಇಲ್ಲಿ ಉತ್ಪತ್ತಿ ಮಾಡ್ತದೆ. ವಾತಾದ್ ಅಧಿಕಾತ್ ಶೂಲಾದಯೋ ಭವತ್. ಸೊ ಹಾಗಾಗಿ ವಿಸೂಚಕದಲ್ಲಿ ವಾತ ಅತಿವೃದ್ಧಿ ಆದ್ರೆ ಏನ್ ಲಕ್ಷಣಗಳು ಕಂಡು ಬರ್ತವೆ ಅಂತಂದ್ರೆ ಶೂಲಾದಿ ಲಕ್ಷಣಗಳು. ಆದಿಶಬ್ದೇನ ಅಂಗೋದ್ವೇಷ್ಟನ ಮುಖಶೋಷಾದಿ ಪರಿಕರ. ಸೊ ಆದಿ ಅನಿಲ ಸ್ತಂಭಾದಯೋ ಅಂತಂದ್ರೆ ಆದಿ ಅಂತಂದ್ರೆ ಅಂಗ ಉದ್ವೇಷ್ಟನ ಮುಖಶೋಷ ಆದಿ ಲಕ್ಷಣಗಳು ಕೂಡ ಇಲ್ಲಿ ಕನ್ಸಿಡರ್ ಆಗ್ತವೆ. ಅಂದ್ರೆ ಇವಷ್ಟನೇ ಅಲ್ಲ ಅಂತ, ಬೇರೆ ಲಕ್ಷಣಗಳು ವಾತದ ಲಕ್ಷಣಗಳು ಇಲ್ಲಿ ಉತ್ಪತ್ತಿ ಆಗ್ಬಹುದು. ಇಟ್ ಇಸ್ ನಾಟ್ ಎಂತ ಇಟ್ ಇಸ್ ಎಂಡ್ ಆಫ್ ದಿ ಇಟ್ ಇಸ್ ನಾಟ್ ದ ಎಂಡ್ ಆಫ್ ಲಕ್ಷಣ. ಸೊ ಪಿತ್ತಾತ್ ವೃದ್ಧ ಜ್ವರಾದ್ಯ, ಪಿತ್ತ ವೃದ್ಧಿಯಿಂದ ಜ್ವರಾದಿಗಳು ಉತ್ಪತ್ತಿ ಆಗ್ತವೆ. ಆದಿ ಅಂತಂದ್ರೆ ಮತ್ತೆ ಅಲ್ಲಿ ಮದಾದಿ ಪರಿಚಯ ಮದ ಆದಿಗಳು ಉತ್ಪತ್ತಿ ಆಗ್ಬಹುದು. ಪ್ರಲಯ ಅಂತಂದ್ರೆ ಮೂರ್ಛಾಪ್ರಾಯ, ಮೂರ್ಛಾಪ್ರಾಯ ಯಾರು ಅಬೌಟ್ ಟು ಗೋ ಇನ್ ಟು ದಿ ಮೂರ್ಛ ಅಂದ್ರೆ ಮೂರ್ಛಾಪ್ರಾಯ, ಯಾರಿಗೆ ನೆಲಿನ ಮೇಲೆ ಮೂರ್ಛೆ ಆಗ್ತದೆ ಅದು ಪ್ರಲಯ ಅಂತ ಕರಿತೀವಿ. ಕಫ ಅಧಿಕ ಚರ್ದಾದಿಯೋ ಭವತ್. ಕಫ ಅಧಿಕ ಆಗೋದ್ರಿಂದ ಚರ್ದಿ ಆದಿ ಲಕ್ಷಣಗಳು ಉತ್ಪತ್ತಿ ಆಗ್ತವೆ. ಆದಿ ಶಬ್ದೇನ ಕ್ಷವತ್ವಾದೀನ ಗ್ರಹಣ. ಸೊ ಕಫದಲ್ಲಿ ಆದಿ ಅಂತ ಶಬ್ದದಿಂದ ಏನಾಗ್ತದೆ ಅಂತಂದ್ರೆ ಚರ್ದಿ ಆದಿ ಕ್ಷವತು ಶ್ವಾಸ ಆದಿ ಲಕ್ಷಣಗಳನ್ನು ಕೂಡ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಆಯುರ್ವೇದ ದಸಾಣದಲ್ಲಿ ವಿಸೂಚಿಕಾ ಲಕ್ಷಣ ಆಹ ತತ್ವವಿದೆ. ತತ್ರ ವಿಸೂಚಿಕಾಯಾಮ್ ಅನಿಲಾತ್ ಶೂಲಾದಿಯೋ ಭವಂತಿ. ವಾತದಿಂದಾಗಿ ಶೂಲಾದಿಗಳು ಉತ್ಪತ್ತಿ ಆಗ್ತವೆ. ಪಿತ್ತ ಜ್ವರಾದಯ ಕಫ ಚರ್ದ. ಅಂತರ್ದಾಹ ಅಂತಂದ್ರೆ ಪೋಷ್ಟದ. ಸೊ ಅಂತರ್ದಾಹ ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಇನ್ಸೈಡ್, ಹಾರ್ಟ್ ಬರ್ನ್ ಅಂತ ನಾವೇನ ಅರ್ಥ ಮಾಡ್ಕೋತೀವಿ ಸಾಮಾನ್ಯ ಅರ್ಥದಲ್ಲಿ, ಅದಕ್ಕೆ ನಾವು ಅಂತರ್ದಾಹ ಅಂತ ಕೊಡ್ಬೋದು, ಪೋಷ್ಟದಾಹ. ಪ್ರಲಯೋ ಮೂರ್ಛ. ಅಂಗಗ್ರಹಣ ಸರ್ವಾಂಗ ಗೌರವಾರ್ಥಂ. ಅಂಗಗ್ರಹಣ ಅಂತಂದ್ರೆ ಸರ್ವಾಂಗ ಗೌರವ ಉತ್ಪತ್ತಿ ಆದ್ರೆ ಅದಕ್ಕೆ ನಾವು ಅಂಗಗ್ರಹ ಅಂತೀವಿ. ವಾಕ್ ಸಂಘ ಅಂದ್ರೆ ವಾಚಃ ಸ್ಖಲನ. ಸೊ ಸ್ಪೀಚ್ ಇಫ್ ಇಟ್ ಈಸ್ ಸ್ಖಲನ, ಸ್ಖಲನ ಅಂದ್ರೆ ಸ್ಲಿಪ್ ಆಗ್ತದೆ. ಸೊ ವಾಕ್ ಸಂಘ ಸ್ಖಲಿತಂ ವಾಕ್ಯಂ. ಸೊ ಕ್ಲಿಯರ್ ಆಗಿ ವಾಕ್ ಬರೋದಿಲ್ಲ, ಅದಕ್ಕೆ ನಾವು ಅಂತೀವಿ ವಾಕ್ ಸಂಘ. ಸ್ಟೀವನಂ ಶ್ಲೇಷ್ಮ ನಿಸ್ಸರಣಂ. ಸ್ಟೀವನ ಅಂದ್ರೆ ಶ್ಲೇಷ್ಮ ಹೊರಗಡೆ ಹೋಗ್ತದೆ. ಅನಿಲಾದಿ ಗ್ರಹಣಂ ಅನಿಲಾದಿ ಕೃತ ಸಮಸ್ತ ವಿಕಾರ ಪ್ರಾಪ್ತ. ಸೊ ಅನಿಲ
ಅನಿಲ ಆದಿಗ್ರಹಣ ಆದಿಗ್ರಹಣ ಅಂತಂದ್ರೆ ಆದಿ ಅಂತ ಶಬ್ದದಿಂದ ಏನಾಗ್ತದೆ ಸಮಸ್ತ ದೋಷಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಸಮಸ್ತ ಲಕ್ಷಣಗಳು ಕೂಡ ಇಲ್ಲಿ ಕನ್ಸಿಡರ್ ಆಗ್ತದೆ. ಇವು ಅಷ್ಟನೇ ಅಲ್ಲ. ಅತ ಏವ ಆದಿಶಬ್ದ ಶೂಲಾದಿಗ್ರಹಣಂತು ಮಂದ ಬುದ್ಧಿ ಪ್ರಬೋಧನಾರ್ಥಂ. ಹಾಗಾದ್ರೆ ಶೂಲಾದಿಗಳನ್ನ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಮಂದ ಬುದ್ಧಿ, ಮಂದ ಶಿಷ್ಯ ಬುದ್ಧಿಗೆ ಅದು ಅಷ್ಟಾದ್ರೂ ಅರ್ಥ ಆಗ್ಲಿ ಅನ್ನೋ ಉದ್ದೇಶ. ಅಂದ್ರೆ ಕೆಲವೊಮ್ಮೆ ವಾದದ ಲಕ್ಷಣಗಳು ಉತ್ಪತ್ತಿ ಆಗ್ತವೆ ಅಂದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟನ್ನ ಎಕ್ಸಾಂಪ್ಲಿಫೈ ಮಾಡೋಕೆ ಅಥವಾ ಎಕ್ಸಾಂಪಲ್ ಆಗಿ ಹೇಳೋದಕ್ಕೆ ಸೊ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಇವಷ್ಟನೇ ಎಂಡ್ ಅಲ್ಲ, ಇಟ್ ಇಸ್ ನಾಟ್ ದ ಎಂಡ್ ಆಫ್ ದಿ ಲಕ್ಷಣಸ್ ಆಫ್ ವಿಸೂಚಿಕ. ಮಂದ ಬುದ್ಧಿ ಪ್ರಬೋಧನಾರ್ಥ ಯತೇನ ಪ್ರವಿದ್ಯೆ ಶಂಕಾ ಅಪಿ ಅಪಾಸ್ತ. ಹಾಗಾಗಿ ಶುಶ್ರುತವಪಿ ಮೂರ್ಛಾದೀನಿ ಅಭೇದೇನ. ಸೊ ಇಲ್ಲಿ ಪ್ರತಿ ದೋಷದ ಅನುಸಾರವಾಗಿ ಲಕ್ಷಣಗಳನ್ನು ಹೇಳಿದ್ದಾರೆ. ಶುಶ್ರುತದಲ್ಲಿ ವಾತಪಿತ್ತ ಕಫ ಇದನ್ನು ಬೇರೆ ಬೇರೆ ಮಾಡದೇನೆ ಅಲ್ಲಿ ಲಕ್ಷಣಗಳನ್ನು ಉತ್ಪತ್ತಿ ಹೇಳಿದ್ದಾರೆ. ಏನಂತಂದ್ರೆ ಮೂರ್ಛಾತಿಸಾರೋ ಒಮತು ಉಪಾಸ ಶೂಲ ಭ್ರಮೋದ್ವೇಷ್ಟನ ಜುಂಬಾದಯ ಜುಂಬಾದಾಹ ವೈವರ್ಣಕಂಪೋ ಹೃದಯ ಯಶಶ್ಯ ಭವಂತಿ ತಶ್ಯಾಂ ಶಿರಸಶ್ಯ ಭೇದ. ಸೊ ಹಾಗಾಗಿ ಇಲ್ಲಿ ದೋಷನ ಅವರು ಡಿಫ್ರೆನ್ಶಿಯೇಟ್ ಮಾಡ್ದನೆ ಸಂಪೂರ್ಣ ವಿಸೂಚಿಕಾದ ಲಕ್ಷಣಗಳನ್ನ ಶುಶ್ರುತದಲ್ಲಿ ಏನಾಗುತ್ತೆ. ಸೊ ಶಾಲ್ ವಿ ಕಂಟಿನ್ಯೂ ಆರ್ ಸ್ಟಾಪ್ ಇಟ್? ವಿದ್ಯಾಸಾಗರ್ ಸರ್ ಹಲೋ, ಇಟ್ಸ್ ಆಲ್ಮೋಸ್ಟ್ ಟು ಎಂಡ್ ಐ ಥಿಂಕ್. ಯಾ ಸರ್, ಇಟ್ ಇಸ್ left with 5 minutes sir, so if anybody is having any doubts they can clarify. Okay. Yes sir. So if you give an open choice, if they will if everybody start to speak, it is difficult to understand. Yes sir. If anybody is having questions, they can put it into the inbox so we can go through in the next session. It is a good idea. Or if anybody is there, yes, sir. Sir, there is one question, sir. First question, sir. Today's what we see, the Alpahara concept, sir. Amatrena Bhojana, Vata Prakopa takes place. So what they practice, okay. Like the celebrities and all, they practice a very like limited diet and all. So they are also not healthy with that. So can we consider it in that manner, sir? How do you celebrity ke roga irulante artha madkobadu? ಸೆಲೆಬ್ರಿಟಿಗಳಿಗೂ ಕೂಡ ರೋಗ ಉತ್ಪತ್ತಿ ಆಗ್ತದೆ. ಹಾಗಾಗಿ ಇಲ್ಲಿ ಅಲ್ಪಾಶನ ಅನ್ನೋದು ಈಗ ನೋಡಿ, ನಾವು ಸಾಮಾನ್ಯವಾಗಿ ನೀವು ರೋಗಿಗಳು ಬಂದಾಗ ಅವ್ರಿಗೆ ಹೇಳಿದ್ರೆ, ಒಂದು ಅವರು ರಿಪೀಟೆಡ್ ಆಗಿ ಆಹಾರವನ್ನು ತೆಗೆದುಕೊಳ್ತಾರೆ. ಕೆಲವೊಬ್ಬರು ಸ್ವಲ್ಪ ಪ್ರಮಾಣದಲ್ಲಿ ರಿಪೀಟೆಡ್ ಆಗಿ ಆಹಾರ ತೆಗೆದುಕೊಳ್ತಾರೆ. ಇನ್ನೊಬ್ಬರು ಏನ್ ಮಾಡ್ತಾರೆ, ಲೇಟ್ ಆಗಿ ಆಹಾರವನ್ನ ಅತಿ ಮಾತ್ರದಲ್ಲಿ ತೆಗೆದುಕೊಳ್ತಾರೆ. ಬೆಳಿಗ್ಗೆ ಏನೋ ಅವ್ರಿಗೆ ಕೆಲಸ ಇರ್ತದೆ, ಬೆಳಿಗ್ಗೆ ಬೇಗ ಊಟ ಮಾಡಕ್ ಆಗೋದಿಲ್ಲ. ಅವ್ರು 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಏನ್ ಮಾಡ್ತಾರೆ, ಆಹಾರವನ್ನು ಜಾಸ್ತಿ ತೆಗೆದುಕೊಳ್ತಾರೆ. ಸೊ ಅದು ಕೂಡ ಅಲ್ಪಾಶನದಲ್ಲಿನೇ ಕನ್ಸಿಡರ್ ಆಗ್ತದೆ. ಅತಿಕ್ರಾಂತ ಕಾಲಂ ಅನಶನಂ, ಅತಿಯಾಗಿ ಅಂದ್ರೆ ಕಾಲವನ್ನ ಮುಂದೆ ಹಾಕಿ ನಾವು ಅಲ್ಪಾಹಾರವನ್ನು ತೆಗೆದುಕೊಂಡ್ರೆ ಅದು ಕೂಡ ಅಲ್ಪಾಹಾರದಲ್ಲಿ ಬರುತ್ತೆ. ಅದರಿಂದ ಸಾಕಷ್ಟು ರೋಗಗಳು ಉತ್ಪತ್ತಿ ಆಗ್ತವೆ. ಇವನ್ನ ಆಮ್ಲಪಿತ್ತಾದಿ ಲಕ್ಷಣಗಳು ಕೂಡ ಅದರಿಂದ ಉತ್ಪತ್ತಿ ಆಗ್ತವೆ. ಸೊ ಅಲ್ಪಾಶನ ಅನ್ನೋದನ್ನು ಕೂಡ ರೋಗಕಾರ. ಸೊ ಹಾಗಾಗಿ ಅದನ್ನ ನಾವು ಪತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಸೊ ಯೋಗಿಗಳಿಗೆ ಅಲ್ಪಾಶನ ಒಳ್ಳೆಯದು. ಯಾಕೆ ಅಂತಂದ್ರೆ ಅಲ್ಲಿ ನಾವು ಶರೀರ ಕರ್ಮದ ಅನುಸಾರವಾಗಿ ಹೋಗ್ಬೇಕು ಅಲ್ವಾ. ಸೊ ಆಹಾರವನ್ನ ಶರೀರದ ಸಾಮರ್ಥ್ಯದ ಅನುಸಾರವಾಗಿನೇ ನಾವು ತೆಗೆದುಕೊಳ್ಬೇಕು. ಶರೀರದ ಸಾಮರ್ಥ್ಯ ಕರ್ಮ ಅಂತಂದ್ರೆ ಬಲಂ ವ್ಯಾಯಾಮ ಶಕ್ತಿ. ವ್ಯಾಯಾಮ ಅವ್ರು ಎಷ್ಟು ಮಾಡ್ತಾರೆ ಅನ್ನೋದ್ರ ಮೂಲಕ ನಾವು ಆಹಾರ ಫಿಕ್ಸ್ ಆಗ್ತೀವಿ. ಸೊ ವ್ಯಾಯಾಮ ಅತಿಯಾಗಿ ಇಲ್ಲದೆ ಹೋದ್ರೆ ಅಲ್ಪಾಹಾರನ ಕೂಡ ಸಾಕು ಅಂತ. ಅಲ್ಲಿ ಅಲ್ಪಾಹಾರನೇ ಮಾತ್ರ ಯುಕ್ತ ಆಹಾರ ಆಗ್ತದೆ. ಇಲ್ಲಿ ಯೋಗಿಗಳಲ್ಲಿ ಯಾರು ಅಲ್ಪ ಪ್ರಮಾಣದಲ್ಲಿ ಶಾರೀರಿಕ ಶ್ರಮ ಮಾಡ್ತಾರೆ ಅವರಲ್ಲಿ ಅಲ್ಪಾಶನನು ಕೂಡ ಮಾತ್ರಾಶನ ಆಗ್ತದೆ ಅಂತ ಅರ್ಥ. ಹಾಗಾಗಿ ಈ ಮಾತ್ರ ಅನ್ನೋದು ವ್ಯಕ್ತಿ ಭಿನ್ನ ಅಂದ್ರೆ ಇಂಡಿವಿಜುವಲ್, ಇಟ್ ಡಿಪೆಂಡ್ಸ್ ಅಪಾನ್ ದಿ ಈಚ್ ಪರ್ಸನ್. ಸೊ ನನಗೆ ಅಲ್ಪಾಹಾರ ಆಗಿರೋದು ಇನ್ನೊಬ್ಬರಿಗೆ ಅಲ್ಪಾಹಾರ ಆಗಲಿಕ್ಕಿಲ್ಲ, ಇನ್ನೊಬ್ಬರಿಗೆ ಅಲ್ಪಾಹಾರ ಆಗಿರೋದು ಇನ್ನೊಬ್ಬರಿಗೆ ಸರಿಯಾದ ಪ್ರಮಾಣದಲ್ಲಿ ಆಗಿರ್ಬೋದು. ಸೊ ಹಾಗಾಗಿ ಇಟ್ ಇಸ್ ಅನ್ ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್. ಮುಂದೆ ಹೇಳ್ತಾರೆ ಚರಕದಲ್ಲಿ ಬರ್ತದೆ. ಸೊ ಮಾತ್ರವನ್ನ ನಾವು ಶಾಸ್ತ್ರದಿಂದ ಹೇಳಕ್ ಆಗಲ್ಲ, ಇಷ್ಟೇ ಮಾತ್ರ. ಆ ವ್ಯಕ್ತಿನೇ ತನಗೆ ಅನುಭವಕ್ಕೆ ತೆಗೆದುಕೊಂಡು ಬಂದು ಅದನ್ನ ಅರ್ಥ ಮಾಡಿ ಅದನ್ನ ಆದ ಪ್ರಮಾಣದಲ್ಲಿ ತೆಗೆದುಕೊಳ್ತೀವಿ. ಅದೇ ಇಲ್ಲಿ ದಿನಚರಿ ಹೇಳ್ಬೇಕಾದ್ರೆ ಬ್ರಾಹ್ಮಿ ಮೃತ್ಯು ಉತ್ತಿಷ್ಟೇ ಜೀರ್ಣ ಜೀರ್ಣ ನಿರೂಪೇಯನ್ ಅಂತ ಹೇಳ್ತಾರೆ. ಅದ್ರ ಮುಂದಿನ ಶ್ಲೋಕದಲ್ಲಿ ಏನ್ ಬರ್ತದೆ ಅಂದ್ರೆ
ಶರೀರ ಚಿಂತಾಂ ನಿರ್ವರ್ತ್ಯ, ಶರೀರ ಚಿಂತಾವನ್ನ ಮಾಡ್ಬಿಟ್ಟು. ಶರೀರ ಚಿಂತ ಮಾಡ್ಬೇಕು ಅಂದ್ರೆ ಏನ್ ಚಿಂತ ಮಾಡ್ಬೇಕು ಶರೀರದ ಬಗ್ಗೆ? ಚಿಂತ ಅಂದ್ರೆ ಚಿಂತನೆಯನ್ನು ಮಾಡ್ಬೇಕು. ಚಿಂತನೆ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ನಿನ್ನೆ ಯಾವ ಆಹಾರವನ್ನು ತೆಗೆದುಕೊಂಡ್ವಿ, ಅದು ಸರಿಯಾಗಿ ಪಚನ ಆಯ್ತೋ ಇಲ್ವೋ, ಇವತ್ತು ಯಾವ ರೀತಿಯ ನಾ ಕೆಲಸವನ್ನು ಮಾಡ್ತಾ ಇದ್ದೀನಿ, ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಬೇಕು, ನನ್ನ ಶರೀರ ಹೇಗಿದೆ, ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನ ತೆಗೆದುಕೊಳ್ಬೇಕು ಅನ್ನೋದನ್ನೇ ಅಲ್ಲಿ ಶರೀರ ಚಿಂತಾಂ ನಿರ್ವರ್ತ್ಯ ಅಂತ ಅರ್ಥ. ಸೊ ಹಾಗಾಗಿ ಇಟ್ ಈಸ್ ಅನ್ ಎವ್ರಿ ಡೇ ಪ್ರೊಸೆಸ್ ಟು ಅಸ್ ಅವರ್ ಸೆಲ್ಫ್ ಅಂಡ್ ಟು ಟೇಕ್ ಎ ಗುಡ್ ಅಫರ್ಟ್. ಓನ್ಲಿ ಧಾತು ಕ್ಷೇಜನ್ಯ ವಾತವ್ಯಾಧಿ ಆಗ್ತವೋ ಅಥವಾ ಮಾರ್ಗ ಬರೋದ ವಾತವ್ಯಾಧಿ ಆಗ್ತವ? ಹಲೋ ಸರ್, ಯಾವ್ದು? ಹಲೋ ಸರ್, ಅಲ್ಪ ಮಾತ್ರ ಹೀನ ಮಾತ್ರ ತೆಗೆದುಕೊಂಡಾಗ, ಹೀನ ಮಾತ್ರ ತೆಗೆದುಕೊಂಡಾಗ ವಾತ ಪ್ರಕೋಪ ಆಗುತ್ತಂತ ಹೇಳ್ತಾರೆ ಸರ್ ನಾವು. ಸೊ ಹೀನ ಮಾತ್ರದಲ್ಲಿ ಧಾತು ಕ್ಷೇಜನ್ಯ ಆಗತ್ತಲ್ಲ. ಈಗ ಹೇಗಂದ್ರೆ, ಹೀನ ಮಾತ್ರದಿಂದ ಏನಾಗ್ತದೆ, ವಾತ ಪ್ರಕೋಪನ ಆಗ್ತದೆ, ಹೀನ ಮಾತ್ರದಿಂದ ಧಾತು ಕ್ಷಯನ ಆಗ್ತದೆ. ಎರಡು ಇಲ್ಲಿ ಏನಾಗ್ತದೆ, ಧಾತು ಕ್ಷಯ ಆದ್ಮೇಲೆ ಅದು ಮತ್ತೆ ವಾತ ಪ್ರಕೋಪ ಆಗ್ತದೆ. ಅಂದ್ರೆ ಇಲ್ಲಿ ಎರಡನ್ನು ಇದರಿಂದನು ವಾತ ಪ್ರಕೋಪನೆ ಆಗ್ತದೆ. ಈಗ ಮೊದಲು ಏನಾಗ್ತದೆ, ಹೀನ ಮಾತ್ರ ತೆಗೆದುಕೊಂಡ್ರೆ ವಾತ ಪ್ರಕೋಪ, ಅದರಿಂದ ಏನಾಗ್ತದೆ ಮುಂದೆ ಧಾತುಕ್ಷಯ, ಧಾತುಕ್ಷಯದಿಂದ ವಾತ ಪ್ರಕೋಪ. ಸೊ ಹಾಗಾಗಿ ಇಲ್ಲಿ ಇಲ್ಲಿ ಇನ್ ಬಿಟ್ವೀನ್ ಅವರೋಧ ಅನ್ನೋದು ಬರೋದಿಲ್ಲ. ಅವರೋಧ ಬೇರೆನೆ ಕಾನ್ಸೆಪ್ಟ್ ಅದು. ಅವರೋಧ ಬೇರೆನೆ ಕಾನ್ಸೆಪ್ಟ್ ಇಲ್ಲಿ ಬರೋದಿಲ್ಲ. ಹೀನ ಮಾತ್ರದಲ್ಲಿ ತಿಳ್ಕೊಂಡಿರ್ತಕ್ಕಂಥ ದೋಷಗಳು ಅವರೋಧ ಮಾಡೋದಕ್ಕೆ ದೇ ಆರ್ ನಾಟ್ ಎಫಿಷಿಯಂಟ್ ಟು ಪಾಸ್ ದಿ ಅವರೋಧ. ಇಲ್ಲಿ ಮುಂದೆ ಹೇಳಿದ್ದಾರೆ ನೋಡಿ, ಯಾವಾಗ ಅತಿ ಮಾತ್ರದಲ್ಲಿ ದೋಷಗಳು ಪ್ರಕೋಪ ಆಗ್ತವೆ ಅಂದ್ರೆ ಕಫಾದಿ ದೋಷಗಳು ಪ್ರಕೋಪ ಆಗ್ತವೆ, ಜನರಲ್ಲಿ ದೇಕನ್ ಅಬ್ಸ್ಟ್ರಕ್ಟ್. ಹಾಗಾಗಿ ಇಲ್ಲಿ ಧಾತುಕ್ಷಯಜನ್ಯ ಅಥವಾ ವಾತ ಪ್ರಕೋಪಜನ್ಯ, ಕೇವಲ ವಾತಜನ್ಯ ಅಂತ ಕರೀಬೇಕು. ಇಲ್ಲಿ ಕೇವಲ ವಾತಜನ್ಯ ಅನ್ನೋದು ಸೂಕ್ತವಾಗಿರ್ತಕ್ಕಂಥ ಶಬ್ದ. ನಾವು ಮಾರ್ಗಾವರೋಧ ಅಥವಾ ಧಾತುಕ್ಷಯಜನ್ಯ ಅನ್ನೋಕ್ಕಿಂತ ಕೇವಲ ವಾತ ರೋಗಗಳು, ಕೇವಲ ವಾತ ರೋಗಗಳು. ಸರ್, ಇಟ್ಸ್ ಅಬೌಟ್ ಟು ಎಂಡ್ ದ ಸೆಷನ್ ಸರ್, ಇಟ್ ವಿಲ್ ಗೆಟ್ ಡಿಸ್ಕನೆಕ್ಟೆಡ್. ಸೊ ದ ಫರ್ದರ್ ಡೌಟ್ಸ್ ವಿಲ್ ಡಿಸ್ಕಸ್ ಟುಮಾರೋ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್.